ಲಹರಿ ಅರ್ಪಿಸುವ ಕ್ಯಾಸೆಟ್ಗೆಂದೇ ರೂಪಿತವಾದ ಎಎಸ್ ಮೂರ್ತಿಯವರ ವಿಶೇಷ ನಾಟಕ ಒಂದು ಮಾತು ಕೊನೆಯಾದ ಕಥೆ. ಶ್ರೋತೃ ಬಾಂಧವರಲ್ಲಿ ಸುವಿಯವರ ಸವಿನಯ ವಂದನೆಗಳು ಅಂತ ಆಕಾಶವಾಣಿಯಲ್ಲಿ ಪ್ರತಿ ಭಾನುವಾರ ನಾವು ನಮ್ಮವರಲ್ಲಿ ನಿಮ್ಮ ಬಹಳಷ್ಟು ಪತ್ರಗಳಿಗೆ ಉತ್ತರ ನೀಡುತ್ತಿದ್ದ ಈ ಎಎಸ್ ಮೂರ್ತಿ ಒಂದೂವರೆ ವರ್ಷಗಳ ಕಾಲ ಪ್ರತಿದಿನ ಬೆಳಗ್ಗೆ 7:30 ಗಂಟೆಗೆ ಸರಿಯಾಗಿ ಒಂದು ಮಾತಿನಲ್ಲಿ ಜನಪರ ಧೋರಣೆಗಳನ್ನು ಎತ್ತಿ ಹಿಡಿದದ್ದು ತಮಗೆ ಗೊತ್ತು. ಅದೇ ಮೂರ್ತಿ ಮನೆಯ ಮಾತಿನಲ್ಲಿ ಎಡಬಟ್ಟು ಈರಣ್ಣನಾದಾಗ ತಾವೆಲ್ಲ ತುಂಬ ಪ್ರೀತಿಯಿಂದ ಆಕಾಶವಾಣಿ ಈರಣ್ಣ ಅಂತಲೇ ಅಡ್ಡ ಹೆಸರು ಇಟ್ಟದ್ದು ನಾನು ಮರೆತಿಲ್ಲ. ಆಕಾಶವಾಣಿ ಅನ್ನುವ ಸಂಸ್ಥೆ ತುಂಬ ದೊಡ್ಡದು, ಆದರೆ ಆ ಸಂಸ್ಥೆಗೆ ಬರೋರೆಲ್ಲ ಅಷ್ಟೇ ದೊಡ್ಡರಾಗಿರ್ತಾರೆ ಅಂತ ಹೇಗೆ ಹೇಳೋದು? ಹೀಗಾದಾಗ ವಿಚಿತ್ರ ಮಸರತ್ತುಗಳು ನಡೆದು ಸಸ್ಪೆಂಡ್ ಅಂದರು. 3 ವರ್ಷಗಳ ಕಾಲ ವಿಚಾರಣೆ ಎಂಬ ಮೋಸದ ನಾಟಕವನ್ನು ಮಾಡಿ ಮುಗಿತು ಕಾಂಟ್ರಾಕ್ಟು, ಹೋಗಮನೆಗೆ ಅಂದರು. ಆದರೆ ನಾನು ಯಾವುದೇ ಸಭೆಗೆ ಹೋಗಲಿ, ಬೊಂಬೆ ಆಟಕ್ಕೆ ಹೋಗಲಿ, ಬೀದಿ ನಾಟಕಕ್ಕೆ ಹೋಗಲಿ, ಕಿಕ್ಕಿರಿದು ತುಂಬಿರ್ತಿದ್ದಂಥ ಪ್ರೇಕ್ಷಕರು ಯಾಕೆ ಒಂದು ಮಾತು ನಿಲ್ತು? ನಿಮ್ಮ ದನಿ ಇಲ್ಲದ ಮೇಲೆ ನಾವು ಆಕಾಶವಾಣಿ ಕೇಳೋದನ್ನು ನೆಲೆಸಿಬಿಟ್ವು. ಒಂದು ಮಾತು ಕೇಳೋಕ್ಕೆ ಬೆಳಗ್ಗೆ ಬೇಗ ಹೇಳೋದು ಅಭ್ಯಾಸ ಮಾಡ್ಕೊಂಡಿದ್ವು. ನಿಮ್ಮ ಒಂದು ಮಾತು ಆಕಾಶವಾಣಿ ಸಂಪಾದಕ ಇದ್ದಾಗಿತ್ತು ಅಂತಂದು ನಡೆದದ್ದೇನು ಅಂತನ್ನೋದು ಜನತೆಗೆ ತಿಳಿಸಲೇಬೇಕು ಅಂತ ತುಂಬ ಪ್ರೀತಿಯಿಂದ ಕೇಳ್ತಾ ಬಂದರು. ಲಹರಿ ಸಂಸ್ಥೆ ನಾವು ಕ್ಯಾಸೆಟ್ ಮಾಡಿ ಮನೆ ಮನೆಗೆ ತಲುಪಿಸ್ತೇವೆ ಅಂದರು. ಹಾಗಾದ್ರೆ ಈರಣ್ಣನ ಮೂಲಕ ಕತೆ ಹೇಳ್ತೀನಿ ಅಂದಾಗ ಖ್ಯಾತ ಚಿತ್ರನಟಿ ಉಮಾಶ್ರೀ ನಾನು ಇರ್ತೀನಿ ಜೊತೆಗೆ ಅಂದರು. ಮಿಕ್ಕ ಚಿತ್ರ ಮಿತ್ರರು ಬಂದರು. ಆಕಾಶವಾಣಿಯಲ್ಲಿ ಏನು ಅನ್ಯಾಯ ಆಯಿತು, ಮುಂದೆ ಹೀಗೆ ಯಾಕೆ ಆಗಬಾರ್ದು ಅಂತನ್ನೋದು ನಿಮಗೆಲ್ಲ ತಿಳಿದಿರಬೇಕಾದ್ರೆ ಆಗಲೇಬೇಕಾದ ಕೆಲಸ. ಪ್ರತಿಯೊಂದು ಮನೆಯಲ್ಲೂ ಟೇಪ್ ರೆಕಾರ್ಡ್ ಇರುವಂಥ ಮನೆಗಳೆಲ್ಲವೂ ಪುಟ್ಟ ಪುಟ್ಟ ಆಕಾಶವಾಣಿ ನಿಲಯಗಳಾಗಬೇಕು. ಈಗ ಕೇಳಿ ನಿಮ್ಮ ಮನೆ ನಿಲಯದಿಂದ ಕಾರ್ಯಕ್ರಮ. ಒಂದು ಮಾತು ಹುಟ್ಟಿದ್ದು ಹೇಗೆ, ಮುಂದುವರೆದದ್ದು ಹೇಗೆ, ಮುಗಿದಿದ್ದು ಹೇಗೆ, ಆಫೀಸರ್ಗಳದನ್ನು ಮುಗಿಸಿದ್ದು ಹೇಗೆ ಅನ್ನುವ ಅನ್ಯಾಯದ ಕತೆ. ಒಂದು ಮಾತು ಕೊನೆಯಾದ ಕತೆ. ಕೊಕ್ಕೋ ಅಂತ ಕೋಳಿ ಕೂ ಹಾಕಿಲ್ಲ, ಇಕ್ಕೋ ಅಂತ ಹಾಜರ ಆಗ್ಬಿಡ್ತಾರೆ ಈ ಜನಗಳು. ಬೊಂದೈಕ್ಳಿಗೆಲ್ಲ ಉತ್ತರ ಯೋಳಿ ಯೋಳಿ ನನ್ ಜಿಮ್ಮ ಎಕ್ಕುಟ್ಟೋಯ್ತದೆ. ಯಾರಪ್ಪ ಈರಣ್ಣವ್ರ ನೋಡ್ಬೇಕಿತ್ರ ಸರ್? ಆಯ್ತು, ಈ ವಾಟಾರ್ದಾಗ ಒಬ್ರ ಇಬ್ರ ತಾರ್ ಈರಣ್ಣಗಳವ್ರೆ, ನಿನಗೆ ಯಾವ ಈರಣ್ಣ ಬೇಕಾಗಿತ್ತು? ನಂಗೆ ಆಕಾಶವಾಣಿ ಈರಣ್ಣವ್ರನ್ನ ಒಂದಪ್ಪ ನೋಡ್ಬೇಕಿತ್ರ. ಯಾಕೆ, ನೀನ್ ಅವ್ನ ನೋಡಿಲ್ವಾ? ರೇಡಿಯೋದಾಗ ಕೇಳ್ತಿದ್ದ ಅಷ್ಟೇಯ, ಮುಖಾಮುಖಿ ನೋಡಿಲ್ರ. ಅಲ್ಲ, ನಿಮ್ ತವ ಏನ ಸಾಲಾಗಿಲ್ಲ ಮಾಡವನ ಹೆಂಗ ಆಳದೋನು? ಹೇಳ್ಬಿಡಿ, ಇದ್ದಂಗೆ ಹೇಳಿರೆ ಎದ್ ಬಂದು ಎದ್ಗೋದ್ರು ಅನ್ನೋ ಗಾದೆ ನೆಪ್ ಮಾಡ್ಕೊಂಡು ಹೇಳ್ಬಿಡಿ. ನಾನ್ ತಾವ್ ಸುಳ್ಳುಗಳು ಹೇಳ್ಬೇಡಿ ನೀವು. ಇಲ್ಬಿಡ್ರಿ, ಅವ್ರನ್ನ ನಮ್ಮ ಈ ಸ್ಕೂಲ್ ವಾರ್ಷಿಕೋತ್ಸವ ಕರಿಬೇಕಿತ್ರ. ಈ ಸ್ಕೂಲ್ ವಾರ್ಷಿಕೋತ್ಸವ ಕರಿಬೇಕಾಗಿತ್ತು. ಹಂಗಾದ್ರೆ ಹಿಂಗ್ ಮಾಡಿ, ನೀವು ವಾತಾರ ಎದ್ದೊಟ್ಗೆ ಮಕ್ ನೀರು ಹಾಕಲ್ದಂಗ್ ಬ್ಯಾಗ್ ಬಂದ್ಬಿಡಿ, ನಿಮಗ್ ಸಿಕ್ಕೇ ಸಿಗ್ತಾನೆ. ಅವರು ಹೇಳೋದು ಎಷ್ಟೊತ್ತಿಗೆ, ಕೂರೋದು ಎಷ್ಟೊತ್ತಿಗೆ, ಮನಗೋದು ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ರೆ ನಾ ಹೆಂಗಾರ ಟೈಮ್ ಹೊಂದಿಸ್ಕೊಂಡು ಬಂದ್ಬಿಡ್ತೀನಿರಾ. ಯಾಕೆ ಅಂತಿರೋ, ನಂಗೆ ಆ ಆಕಾಶವಾಣಿಗೆ ಅಲ್ದು ಅಲ್ದು ಸಾಕಾಯ್ತ್ರ. ಈರಣ್ಣ ಯಾರನ್ನಾಗಿರಾಕಿಲ್ರಾ, ಅಲ್ಲಿ ಅವರು ಇಸಿಯಾ ಏನು ಅಂತ ಹೇಳಾಕಿಲ್ರ. ನಾನು ಈಗ ಹೇಳ್ದೋಳೇನು ಲೆಕ್ಕ ಇಲ್ವೇ ನಿಮ್ಗೆ? ತಾವು ಅಮರೆ ಯಾರು ಅಂತ ಗೊತ್ತಾಗ್ಲಿಲ್ರವಾ? ಅರಿವೋಯ್ತು, ಈರಣ್ಣನೆ ನೋಡಿಲ್ಲ ಅಂದ್ಮೇಕಿ ನಾವ್ ಏನ್ರು ಚಿನ್ನಮ್ಮನಿ ಹಂಗ ನೋಡಿರ್ತೀರ ನೀವು? ಓ, ಈರಣ್ಣವ್ರ ಹೆಣ್ರ ಹಂಗಾರೆ ಸರಿ ಕಣ್ರವ, ನಾಳೆ ಬರ್ತೀನಿರವ. ಓ ಬನ್ನಿ. ಆಹಾಹಾಹಾ, ಈ ಒಪ್ಪಂಗೆ ಹೇಳೋದ್ ಎಟ್ಟುತ್ತೆ, ಕೂರೋದ್ ಎಟ್ಟುತ್ತೆ, ಮಲಗೋದ್ ಎಟ್ಟುತ್ತೆ ಅಂತ ಹೇಳ್ಬೇಕಂತೆ. ಗಾಚಾರ್ ಕಮ್ಮಿಯಾಗಿ ನಾನೇನೋ ನಮ್ ಟೇಮ್ ಟೇಬಲ್ ಕೊಟ್ಬಿಟ್ಟಿದ್ರೆ ಮಲಗೋ ಹೊತ್ನಾಗು ಬಂದು ದಬ ದಬ ಅಂತ ಬಾಗಿಲು ಬಡ್ಬಿಡ್ತಿದ್ನೋ ಹೆಂಗೋ. ಅಲ್ಲ, ಈರಣ್ಣ ಇಲ್ಲ ಅಂದ್ಮೇಕೆ ಬಾಯಿ ಮಾತ್ಗ ನೀನೆ ಬಾರಮ್ಮಿ ಅಂತ ಒಬ್ಬನ ಕರಿಬೇಡವು. ಸುಮ್ಕೆ ಹಂಗೆ ಒಂದ್ ಮಾತ್ ಕರೆದಿದ್ರೆ ಇವ್ರ ನಾಲ್ಗೆ ಏನ್ ಎಕ್ಕುಟ್ಟೋಯ್ತಾ ಇದ್ದ. ಅದು ಹೋಗ್ಲಿ, ಬಂದವರೆಲ್ಲ ಆಕಾಶವಾಣಿಗೆ ಹೋಗಿದ್ದು ಈರಣ್ಣ ಅವ್ರು ಇರ್ನಿಲ್ಲ, ಆಕಾಶವಾಣಿಗೆ ಹೋಗಿದ್ದು ಈರಣ್ಣ ಅವ್ರು ಇರ್ನಿಲ್ಲ ಅಂತಾರಲ್ಲ, ದಿನ ಇವ್ನು ಎತ್ತಾಗೋಯ್ತಾವ್ನೆ. ಮನೆ ವಾಚಲ್ ಬಿಟ್ಟಾಕಿಲ್ಲ, ಚಿನ್ನ ಚಿನ್ನ ಚಿನ್ನಾರಿ ಅಂತ ಮುದ್ದು ಮಾಡೋ ಶುರು ಮಾಡ್ತಾನೆ. ಹಂಗಾರ ಇವ್ನು ಏನೋ ನಾಟಕ ಮಾಡ್ತಾ ಅವನೆ. ಇವತ್ ಮನಗ್ ಬರ್ಲಿ, ಎರಡ್ರಾಗ ಒಂದ್ ಇತ್ತರ್ಥ ಆಗೇ ಬಿಡ್ಬೇಕು. ಯಾವ ಮೋಹಿನಿ ಇವನಿಗೆ ಮಾಟ ಮದ್ದು ಮಾಡಿಸೋಳೋ ಇಸ್ಯ ತೆಗಿಸೇ ಬಿಡ್ತೀನಿ, ಬುಟ್ಟೇನ ಗಾಸಾರ ಬುಡಿಸ್ಬಿಡ್ತೀನಿ ಇವತ್ತು. ಚಿನ್ನ ಚಿನ್ನರೇ ಎಲ್ಲ ಇವಳ ಯಾಕೆ ಕ್ವಾಪ ಹೇಳು ಗಿಣಿಯೇ, ನೀನೇ ನನ್ನ ಚಿನ್ನೇರಿ. ನಕ್ಕರೆ ನೀನು ತಕ್ಷಣ ತರುವೆ, ತಿನ್ನಲು ಒಳ್ಳೆ ಉಪ್ಪೇರಿ. ಹಿಂಗೆ ನೀನು ಉಪ್ಪಂತಿದ್ರೆ ಆಗೋಲ್ಲ ನಾನು ರಿಪೇರಿ. ಕಿಲಕಿಲೆ ನಗುತ್ತಾ ಮಾತನಾಡೆ ನನ್ನ ಮುದ್ದು ಪೆಟಾರಿ. ಅಲೆ, ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಮುದೇವಿ ಹಂಗೆ ಸುಮ್ಕಿದೆಯಲ್ಲ ಮೇ. ನಿನ್ನ ಬಾಯಿ ಬೊಂಬಾಯಿ ಅಲ್ವ ಗಿಣಿ, ನಿನ್ನ ಬಾಯಿಗೆ ಬ್ರೇಕ್ ಅಲ್ಲದೆ ಹೇಳಿ ನನ್ನ ಮಗಂದು. ಅದಂತರ BTS ಬಸ್ ಇದ್ದಂಗೆ, ಬಸ್ಸನ್ ಗುಡಿ ಆಗಿ ಬ್ರೇಕ್ ಹಾಕದ ಅಂದ್ರೆ ಮಲ್ಲೇಶ್ವರದಾಗ ಹೋಗಿ ನಿಲ್ತದೆ. ನಾ ಮಾತಾಡಕಿಲ್ಲ, ನಂಗೆ ಹುಷಾರಿಲ್ಲ.
ಓಹೋ, ಕಲ್ತುಬಿಟೆ ಕಲ್ತುಬಿಟೆ, ಕ್ಷೇಮ್ ನೋಡ್ಕೊಂಡು ಮಾತಾಡಕ್ಕಿಲ್ಲ, ಹುಷಾರಿಲ್ಲ ಅನ್ನೋದು ಕಲ್ತ ಮೇಲೆ ನೀನು ಯಾವ ರಾಜಕಾರಣಿ ಕಮ್ಮಿ ಬಿಡು. ರಾಜಕೀಯದ ಗುಟ್ಟಿನ ಕೊಲಗೋತ್ರ ಎಲ್ಲ ನಿಂಗೆ ಗೊತ್ತಾಗೋಯ್ತು. ಹಂಗಾದ್ರೆ ಇದಪ್ಪ ನೀನು ನಿಂತ್ಕೋಬಾಯ್ದು ಎಲೆಕ್ಷನ್ಗೆ. ಎಲೆಕ್ಷನ್ಗಿಂತ ಮುಂಚೆ ಸೆಲೆಕ್ಷನ್ ಅಲ್ವಾ ಎಡವಟ್ಟು. ಓಹೋ, ನೀನು ಮಗ ಚಕ್ಕೊತ್ನೆಕಾಯಿ ಮಾಡ್ಕೊಬಿಟ್ಟಿದ್ರೆ ಅದು ಅದಕ್ಕಿಂತ ಎಡವಟ್ಟು. ಕಿಣಿಯೇ ಚಿನ್ನ ಪುಟಾಣಿ ಹೇಳು ಮರಿ, ಏನು ಇಸಿಯಾ? ಅದ್ಯಾವುದೋ ಈ ಸ್ಕೂಲ್ಗೆ ನಿಮ್ಮನ್ನು ಭಾಷಣ ಮಾಡೋ ಕರ್ಯೋಗ ಬಂದಿದ್ದ ಅದ್ಯಾವನ. ಓಹೋ, ನಾಳೆ ಬಾ ಅಂತ ಹೇಳ್ಬಿಟ್ಟು ಅವನಿಗೆ ಕಳಿಸಿದಿ ಅಷ್ಟೇ ತಾನೆ? ಒಳ್ಳೇದಾತು ಬಿಡು, ನಾವಿಬ್ರೆ ಕುಂತ್ಕೊಂಡು ಮಾತಾಡವ ಕಿಲ್ಕಿಲ ಕಿಲ್ಕಿಲ ಅಂತ. ಈಗ ಒಳ್ಳೇದಾಗೋದು ನೀನ್ ನಿಜ ಹೇಳಿದ್ರೆ, ಇಲ್ಲಾಂದ್ರೆ ಸಾಕತ್ತ ಎಡವಟ್ಟ ಆಗ್ಬಿಡ್ತದೆ ನೋಡು. ಅಪ್ಪು, ಏನೋ ಬಲೆ ಕೋಪ ಬಂದಿದೆ ಮಾರಮ್ಮ, ಚಂಡಿ ಚಾಮುಂಡಿ, ಹೇಳು ಹೇಳು ಅದೇನು ಹೇಳು. ಅಲ್ಲ, ಆಕಾಶವಾಣಿಗೆ ಹೋಯ್ತೀನಿ ಅಂತ ದಿನ ನೀನ್ ಎತ್ತ ಹೋಯ್ತಾ ಇದೀಯಾ? ಅದು ಯಾರು ಹೋದ್ರು ನೀನ್ ಅಲ್ಲೇ ಇರಾಕಿಲ್ವಂತೆ. ನಿನ್ ಫ್ರೆಂಡ್ಸ್ ಮಾನ್ಗ್ ಹೋಗು, ಪಾರ್ಕ್ಗೆ ಹೋಗು, ಹೋಟ್ಲಗ್ ಹೋಗು, ಬಾರ್ಗ್ ಹೋಗು. ನಾನ್ ಎಂದಾರ ಬೇಡ ಅಂದಿವ್ನ? ಆದ್ರೆ ನಂಗೆ ಇವತ್ತು ಅನುಮಾನ ಬಂದ್ಬಿಟ್ಟ. ಎಂತದು? ಹೌದು, ಅನುಮಾನ ಬಂದ್ಬಿಟ. ಏನದು? ನಿಂಗೆ ಯಾವಳು ಮೊಯ್ನಿ ಮಂಕ್ ಬೂದಿ ಏರ್ಸ್ಬಿಟ್ಟ ಅವಳೆ, ನೀನ್ ಅವಳು ಸರಿಗೆ ಇಡ್ಕೊಂಡು ಓಡಾಡ್ತಾ ಇದೀಯಾ? ಹೇಳು, ಇಟ ಹೇಳ್ಬಿಡು, ಬಾಯ್ ಬಿಡು, ಸರಿಯಾಗಿ ಹೇಳ್ಬಿಡು. ಇಲ್ಲಿಲ್ಲದ ಪೆಸಲ್ಲು ನೀನು ಅಲ್ಲಿ ಏನು ಕಂಡಿದೀಯ ಹೇಳು. ಚಿನ್ನ 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 ಚಿನ್ನ, ನೀನು ಈ ಥರ ತೆಪ್ಪು ತಿಳ್ಕೊಂಡು ಅಂದ್ಬಿಟ್ರೆ ನಾ ಏನು ಹೇಳಲಿ? ಅಲ್ಲಲ್ಲ, ನಾನು ಕಂಡ್ಕೊಂಡವ್ರು ಸರಿ ಇಟ್ಕೊಂಡು ಯಾಕೆ ಹೋಗ್ಲಿ ನೀನಿರೋವಾಗ ಅಂತ ಚೆನ್ನಾಗಿ? ಅದು ಇರೋಣರ ವಿಷಯ ಏನು ಹೇಳ್ತೀನಿ ಕೇಳು. ಇರೋಣರ ಶಿವಪೂಜೆಯಲ್ಲಿ ಯಾವನೋ ಕಳ್ಳಿ ಬಂದಂಗೆ ಬಂದ್ಬಿಟ್ಟ, ಹಿರಿಯಣ್ಣರ ಹಿರಿಯಣ್ಣರ ಅಂತ. ನೀ ಯಾಕೆ ಹಂಗೆ ಬೈತಿ? ಬರಲಿ ಬಿಡು, ಅಂತ ಜನಗಳ ಪ್ರೀತಿ ಇಲ್ಲೇ ಅಲ್ವಾ ನಾ ಇನ್ನೂ ಬದುಕಿರೋದು. ಹೌದೌದೌದೌದು, ಊರ್ ಜನಗಳೇ ಅಲ್ವಾ ನಿಂಗೆ ಪ್ರೀತಿ ಅಭಿಷೇಕ ಮಾಡ್ತಿರೋದು? ನಾನೇನನ್ನ ಪ್ರೀತಿ ಕೊಟ್ಟಿವ್ನ ಇದುವರೆಗೂ? ಅದು ಯಾರು ಇಲ್ಲ ಅಂದವರ್ಗಿಣಿ, ಹಂಗಲ್ಲ ಚಿನ್ನೇರಿ. ಕುಡಿಯೋದು ಬೀಡಿ. ಹೌದು, ಮಾತ್ ಮಾತ್ಗೂ ಸಿಗರೇಟ್ ಬೇಕಾಗಿರೋ ಚಿನ್ನಾರಿ ಯಾಕೆ ತೆಗಿತಿ ಈಚೆಗೆ? ಓಹೋ, ಹಂಗಂದ್ಯಾ? ನಿನಗೆ ಅದಕ್ಕೂ ಕೋಪ ಬರ್ತದೆ ನೋಡು. ಹಂಗಾರೆ ನೀನೊಂದು ಕೆಲಸ ಮಾಡು, ಇವತ್ತಿನಿಂದ ನನ್ನೇ ಸಿಗರೇಟ್ ಪ್ಯಾಕ್ ಅಂತ ಮಡಿಕೋ, ಆವಾಗ ಅದರಾಗಿರೋ ಚಿನ್ನೇರಿ ನೀನೇ ಎತ್ತಾಣೆ. ಇರೋಣರ ಇರೋಣರ. ಸರಿ, ಒಂದೇ ಸಮಕ್ಕೆ ಬಡ್ಕತಾವನೆ, ಮುಂಚೆ ಅವನು ಕಳಿಸಿ ಬನ್ನಿ. ಆಯ್ತು, ನೀನು ಕೋಪ ಮಾಡ್ಕೋಬೇಡ, ಬೇಗ ಅವನು ಕಳಿಸಿಬಿಟ್ಟು ಹಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಹಾಂ, ಓಹೋ, ಯಾರೋ ಇಬ್ಬರು ಬಂದವ್ರೆ. ಆಯ್ತು, ಸಣ್ಣ ಒಂದನ್ರಿ, ಏನಾಗಬೇಕು? ಏನಪ್ಪ ಏನಾಗಬೇಕು? ನಾವು ಈರೋಣವ್ರನ್ನ ಕಾಣ್ಬೇಕಿತ್ರ. ಹೌದಾ? ಸರಿ, ಹಂಗ ಸರಿ, ವಿಷಯ ಏನು ಹೇಳಿ. ಅಯ್ಯೋ ಶಿವನ, ವಿಷಯ ಹೇಳು ಅಂದ್ರೆ ನಾನು ಯಾಕೆ ಹೇಳಿ ನಿಮ್ಗೆ? ಹಂಗ ಕೇಳಿ ಕೇಳಿದವ್ರಿಗೆಲ್ಲ ವಿಷಯ ಹೇಳಿ ನನ್ ಗಂಟ್ಲು ಕಿತ್ತೋಗದೆ. ಯಾವ ನನ್ ಮಗ ಕೊಡಿಸ್ತಾನ ನಂಗೆ ಬಾದಾಮಿ ಅಲ್ಲ, ಸುಮ್ಕೆ ಹೋಗಿ ಈರಣ್ಣವ್ರ ಕರಿ. ನೀನು ಈ ವಿಷಯ ಏನು ಅನ್ನೋದು ನಂಗೆ ಹೇಳಿದ್ರೆ ಈರಣ್ಣಂಗೆ ಹೇಳ್ದಂಗೆ. ಸ್ವಾಮಿ, ಇಂಥ ಮಧ್ಯಸ್ಥರ ಅವಳಿಗೆ ಸಿಕ್ಕಿ ನಾನು ನುಜುಗಿಜ್ಜಾಗ್ಬಿಟ್ಟಿವನಿ. ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡು ಅನ್ನೋ ಸ್ಥಿತಿ ಬಂದೋಗದೆ. ಸ್ವಾಮಿಯವ್ರು ನೋಡ್ಬೇಕು ಅಂದ್ರೆ ತತ್ತ ಕಾಸು, ಪೈಲ್ ಏನಾಯ್ತು ಅಂದ್ರೆ ತತ್ತ ಕಾಸು. ಏ, ಮಾತಾಡೋದ್ ನೋಡ್ಲಿಲ್ಲ ಕರಿಯಯ್ಯೋ ಈರಣ್ಣನ. ನಿಮ್ಗೀಗ ಆಕಾಶವಾಣಿಯ ಮನೆ ಮಾತಿನ ಈರಣ್ಣ ತಾನೇ ಬೇಕಾದ್ರು? ಹೌದು ಕಣಯ್ಯೋ, ಅದೇ ಈರಣ್ಣ. ಸರಿ ಹೇಳಂಗಾರೀಗ, ನಿನ್ಗೆ ಆ ಈರಣ್ಣ ಬೇಕು ಅಂದ್ಯಲ್ಲ, ಅದೇ ಈರಣ್ಣ ಬಂದು ನಿಮ್ಮ ಎದುರು ನಿಂತವನೇ ನಾನೇ ಆ ಈರಣ್ಣ. ನೀವೇನಾ ಈರಣ್ಣ? ಹೌದು ಹೌದು ಹೌದು. ಯಾಕೆ ನಂಬಿಕೆ ಬರ್ಲಿಲ್ವಾ? ಅದಕ್ಕೆ ಸಾಕ್ಷಿ ಆಧಾರ ಕರ್ಕೊಂಬರ್ಲ ಯಾರಣ್ಣ? ತಪ್ಪ ಸ್ವಾಮಿ, ಅದು ಆ ನಿಮ್ ಧ್ವನಿ ಕೇಳಿ ಧ್ವನಿಯೇ ಹೆಂಗಿರ್ಬೇಕಾದ್ರೆ ಆಳು ಆಕಾರ ಹೆಂಗಿರ್ಬೋದು ಅಂತ ಏನೇನೇನೇನೋ ಲೆಕ್ಕ ಹಾಕಿದ್ದೆ. ಏನೇನೇನೇನೋ ಲೆಕ್ಕ ಹಾಕು, ಅದಂಗೆ ಯಾವಾಗ್ಲೂ ನಾವ್ ಅನ್ಕೊಳ್ಳೋದೇ ಒಂದು, ಅದಾಗಿರೋದೇ ಒಂದು. ಒಂದಪ್ಪ ಒಬ್ಬ ಮನ್ಸ ಯಾವ್ದೋ ಬೆಳ್ಳಗಿರೋ ಮುದ್ದಾಗಿರೋ ಮಗಿನ ನೋಡ್ಬಿಟ್ಟು ಅಯ್ಯೋ 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 ಮಗವೇ ಹಿಂಗಿರ್ಬೇಕಾದ್ರೆ ನೀ ಅವರ ಅಮ್ಮ ಹೆಂಗಿರ್ಬೋದು ಅಂತ ಅಡ್ರೆಸ್ ಹುಡುಕೊಂಡು ನೋಡ್ತಾನೆ. ಅವರಮ್ಮ ಒಳ್ಳೆ ತೊಳೆದ ಕೆಂಡ, ಯಾವಾಗ್ಲೂ ಜೀವನದಾಗೆ ಎಡವಟ್ಟಾಗದಂಗೆ. ಅದಿರ್ಲಿ, ಈಗ ಏನು ಹೇಳ್ಬೇಕು ಬೇಗ ಹೇಳ್ರಿ, ನನ್ನ ಹೆಂಡ್ರೆ ಕಾಯ್ಕೊಂಡವಳು ಒಳಗಡೆ ಕೋಪ ಮಾಡ್ಕೊಂಡು ಹೇಳ್ಬೇಕ. ಕ್ಷಮಿಸಿ ಸ್ವಾಮಿ, ಹಿಂದೆ ಒಂದಪ್ಪ ಗುಬ್ಬಿ ಈರಣ್ಣರು ತೀರ್ಕೊಂಡಾಗ ಈರಣ್ಣರು ತೀರ್ಕೊಂಡಿದ್ದು ಭಾರಿ ನಷ್ಟ ಅಂತ ಆಕಾಶವಾಣಿ ಕಾಗದ ಬರೆದವನು ನಾನೇಯ. ಹೌದಾ? ತೀರ್ಕೊಂಡಿದ್ದು ಗುಬ್ಬಿ ವೀರಣ್ಣವರು, ಈ ಆಕಾಶವಾಣಿ ಈರಣ್ಣ ಇನ್ನೂ ಬದುಕವನೆ ಅಂತ ನಾನೇ ನಾವು ನಮ್ಮವರಲ್ಲಿ ಉತ್ತರ ಹೇಳಿದ್ದು ನಂಗೆ ಇನ್ನೂ ಚಂದಕ್ಕೆ ನೆಪ್ಪದೆ. ಸ್ವಾಮಿ, ಈಗಲೂ ನಮ್ಮ ಸ್ನೇಹಿತರು ಬಹಳ ಜನ ಈರಣ್ಣವ್ರನ್ನ ಮಾಸ್ಟರ್ ಹಿರಣ್ಣಯ್ಯ ಅನ್ಕೊಂಡು ಹೀರಣ್ಣವ್ರ ಹೀರಣ್ಣವ್ರ ಅಂತಾರೆ ಈಗ್ಲೂ. ಯೋ ಅಯಾಸ್ನಿ ಅಂತ ಹೇಳ ಅಪ್ಪಂದ್ರಿಗೆ, ಈರಣ್ಣನು ಹೀರಣ್ಣನಲ್ಲ, ಮಾಸ್ಟರ್ ಹಿರಣ್ಣಯ್ಯನು ಹೀರಣ್ಣನಲ್ಲ. ಬಡವರ ರಕ್ತ ಹೀರೋ ಹಿರಣ್ಣಗಳೇ ಬೇರೆ ನಮ್ಮ ದೇಶದಲ್ಲಿ.
ಐದು ವರ್ಷಕ್ಕೊಂದ್ಸಲ ಓಟಗಾಗ ಮನೆ ಮನೆ ಬೀದಿ ಬೀದಿ ಗಲ್ಗಲ್ಲಿ ಸುತ್ತಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರಾ, ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ನಿಮ್ಮ ಮನೆ ನಾಯಿ ಮರಿ ಚೆನ್ನಾಗಿದೆಯಾ ಅಂತ ಕೈ ಮುಗಿದು ಕುರ್ಚಿಯಲ್ಲಿ ಒಂದ್ಸರ್ತಿ ಕಾಯಮ್ಮಾಗಿ ಅದು ಕೂತ್ಕೊಂಡ ಮೇಲೆ ಕಕ್ಕಸಗೆದ್ದು ಹೋದ್ರು ಯಾರಲ್ಲಿ ಬಂದು ಕೂತ್ಕೋತಾರಾ ಅಂತ ಒಂದ ಎಳ್ಡ ಅಲ್ಲೇ ಮಾಡ್ಕೊಳ್ಳ ಹಿರಣ್ಣುಗಳೇ ಬೇರೆ. ಈಗ ವಾರ ವಾರ ಪತ್ರಿಕೆಯನ್ನಾಗಿ ಪ್ರಪಂಚಕ್ಕೆ ನ್ಯಾಯ ನೀತಿ ಹೇಳ್ತಾರಲ್ಲ, ಅದೇ ಮನಸ್ಸ ಒಂದು ಕಾಲದಾಗೆ ತನ್ನ ಸ್ನೇಹಿತರ ರೂಮಿನ ಬೇಗದ ಕೈ ಇಸ್ಕೊಂಡು ತನ್ನ ತೆವಲು ತೀರಿಸ್ಕೊಳ್ಳಕ್ಕೆ ಕಂಡೋರ ಮನೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಿ ಮಜಾ ಮಾಡಿದ್ದು ಹೆಂಗೆ ಅನ್ನೋದನ್ನ ನಮ್ಮಳ್ಳಿ ನರಿಯಣ್ಣು ಬಲ್ಲ, ಸಿಂಹನು ಬಲ್ಲ. ಅಂಥ ಹೀರಣ್ಣುಗಳ ಕಥೆ ಇನ್ನೊಂದಪ್ಪ ಹೇಳ್ತೀನಿ, ಅದು ಇನ್ನೊಂದು ವೈಕುಂಠ ಪುರಾಣ. ಈ ಹೀರಣ್ಣ ಹೀರಣ್ಣನಲ್ಲ, ಸಾಮಾನ್ಯರ ಕಷ್ಟಕ್ಕೆ ಕನ್ನಡಿ ಹಿಡಿದ ಆಕಾಶವಾಣಿ ಹೀರಣ್ಣ. ಯ ಸ್ವಾಮಿ, ಈ ಬಡವ್ರ ರಕ್ತ ಹೀರೋ ಹೀರಣ್ಣುಗಳೇ ಜಾಸ್ತಿ, ಜನದ ಕಷ್ಟಕ್ಕೆ ಅಯ್ಯೋ ಅನ್ನೋ ಹೀರಣ್ಣುಗಳು ಅಪರೂಪ, ಅದಕ್ಕೆ ನಿಂತಾವ್ ಬಂದೀವ್ನಿ. ಸರಿ, ಈಗ ನನ್ನಿಂದ ಏನಾಗಬೇಕು ಅಂತ ಅನ್ನೋದು ಹೇಳ್ರಿ, ಪಿಂಟಿಗೆ ಬರ್ರಿ. ಸುಮ್ಕೆ ಎಲ್ಲ ಹಿಂಗೆ ಬಡಬಡ ಅಂತ ಮಾತಾಡ್ತಿದ್ರಲ್ಲ, ಮುಂಚೆ ಕುಡೀರಿ ಕಾಪಿಯ. ಕಾಪಿ ತಗೊಳ್ಳಿ, ಕಾಪಿ ತಗೊಳ್ಳಿ. ಕಾಪಿ ತಗೊಳ್ಳಿ, ಅದೇನದು ಕಾಪಿ? ಅವಳು ಮಡಿಗವಳೆ, ಅವಳು ನೋಡ್ತಿದ್ರಲ್ಲ, ಇವಳು ಬೇರೆ ಯಾರಲ್ಲ, ಯಾಕಂಗ್ ನೋಡ್ತೀರ? ನನ್ನ ಹೆಂಡ್ರು ಚಿನ್ನಮ್ಮನು. ಹಿರಣರ, ನಿಮಗ್ ಕಾಪಿ ಅಂದ್ರೆ ಬಹಳ ಇಷ್ಟ ಅಂತ ಗೊತ್ತು. ಮನೆ ಮಾತನಾಗೆ ಕೊನೆಯಾಗೆ ಹೋಗುವಾಗ ಕಾಪಿ ಅಂದ್ರೆ ಏನೋ ಅನ್ನರಿ. ಮರ್ತೇಬಿಟ್ಟೆ ಅನ್ಸ್ತಿದ್ದೆ. ಕಾಪಿ ರುಚಿ ಮರ್ತರು ನಮ್ಮ ಹಳ್ಳಿ ಐಕಳು, ಇನ್ನು ಆ ರಾಗದ ರುಚಿ ಮರ್ತಿಲ್ಲ. ಮಾತಿತ್ತಂದ್ರೆ ಮರ್ತೇಬಿಟ್ಟೆ ಅಂತಿರ್ತಾರೆ. ಮರ್ತೇಬಿಟ್ಟೆ ಅನ್ನೋ ಪದದಿಂದ ಈರಣ್ಣನ ಮರೀದೆ ಇರೋದೇ ನಮ್ಮ ಕನ್ನಡಿಗರ ದೊಡ್ಡ ಗುಣ. ಈಗ ನಾನು ಹೇಳಿ, ಏನು ಕಾಪಿ ಕುಡ್ದಾಯ್ತಲ್ಲ? ನಮ್ಮೂರ್ನಾಗೆ ಒಂದು ಸ್ಕೂಲ್ ಅದೇ, ಅಲ್ಲಿ ನಮ್ಮೂರ್ ಬಂದು ಭಾಷಣ ಮಾಡ್ಬೇಕು ಅಷ್ಟೇ ತಾನೇ. ಅಲ್ಲವರು, ನಮ್ಮೂರಾಗೆ ಆಫ್ ಟು ಡೇಟ್ ಹೇರ್ ಕಟಿಂಗ್ ಸಲೂನ್ ಆಯ್ತದೆ, ಅದನ್ನ ಓಪನ್ ಮಾಡಕ್ಕೆ ಈರಣ್ಣರೇ ಬರ್ಬೇಕ್ರ. ಹೇರ್ ಕಟಿಂಗ್ ಸಲೂನ? ಅದು ಸಾಧಾರಣ ಹೇರ್ ಕಟಿಂಗ್ ಸಲೂನ್ ಅಲ್ರ, ಬಾಪೂಜಿ ಹೇರ್ ಕಟಿಂಗ್ ಸಲೂನ್. ಅದೊಂದು ಬಾಕಿ ಇತ್ತು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿ ಮಹಾತ್ಮನ ಸಲೂನ್ಗೆ ಯಾಕಯ್ಯ ತಕೊಂಬತ್ತೀರ? ಏನ್ ಬುದ್ಧಿ ಅಮ್ಮೋರ್ ಹಿಂಗ ಅಂದ್ಬಿಟ್ರು, ಇಡೀ ಜಗತ್ತಿನ ವ್ಯವಹಾರ ಎಲ್ಲ ಅಲ್ಲೇ ಅಲ್ವಾ ಮಾತಾಗೋದು, ಅಲ್ಲಿ ಬರ್ದೆ ವಿಷಯ ಯಾವ್ದೇ ಐತೆ ನೋಡೋಣ ಹೇಳಿ. ಅದು ನಿಜ ಅಂತಾನು, ನಾಳೆ ವಿಧಾನಸೌಧದಾಗ ಏನಾಗಿಬೋದು ಅಂತ ಇಲ್ಲೇ ಕೂತ್ಕೊಂಡು ಅವರೇ ಭವಿಷ್ಯ ಹೇಳ್ತಿರ್ತಾರೆ. ಯಾವ ಸಿನಿಮಾ ನಟ ಯಾರಿಂದ ಹೋದ, ಯಾರ್ಯಾರು ಯಾವ್ಯಾವ ಹೋಟ್ಲಾಗಿ ಎಲ್ಲೆಲ್ಲಿ ಮಲಗಿದ್ರು, ಯಾರಿಗೆ 6 ತಿಂಗಳು, ಯಾರಿಗೆ 8 ತಿಂಗಳು, ಯಾರಿಗೆ 9 ತಿಂಗಳು ಅನ್ನೋ ಚರ್ಚೆ ಆಗೋದು ಎಲ್ಲ ಅಲ್ಲೇವೆ. ಅವರು ಇವರು ಅಂತಲ್ಲ, ಎಲ್ಲ ಪಾರ್ಟಿ ಅವರು ಬರ್ತಾರೋ, ಅಜಾಮನ್ ತಲೆ ಒಪ್ಪಿಸ್ತಾರೋ? ಅದ್ ನಿಜ, ಬಹಳ ಜನಕ್ಕೆ ತಲೆ ಇದೆ ಅಂತ ಗೊತ್ತಾಗೋದು ತಲೆ ಹಿಂಗಲ್ಲಿ ಅಂತ ಅಜಾಮಂದಾಗ್ಲೆ. ಸರಿ, ಈ ಸಲೂನ್ ಓಪನಿಂಗ್ ನನ್ನೇ ಯಾಕಯ್ಯ ಕರೀತಿದ್ದೀರ? ನಾನು ಮಿನಿಸ್ಟರ್ಗಳನ್ನ ಕರ್ಸಾವ ಅಂತ ನೋಡಿದೆ, ಅದೇನು ಜುಜ್ಬಿ ಅಂತವ್ರ ಲೆಕ್ಕ, ಸಾಹಿತಿಗಳನ್ನ ಕರೆಯೋ ಅಂತ ಹೋದೆ. ಅಲ್ಕಣಪ್ಪ, ನಾವೆಂದು ಅಜಾಮತಿ ಮಾಡಿದವರಲ್ಲ, ಕತ್ತಿ ಹಿಡಿದವರಲ್ಲ, ಗಡ್ಡ ಕೆರೆದವರಲ್ಲ, ಅನುಭವವೇ ಇಲ್ಲದ ವಿಷಯದ ಬಗ್ಗೆ ಹೆಂಗ್ ಮಾತಾಡೋದು ಅಂದ್ರು. ಓಹೋ, ಹಂಗಾರ ಏನು, ಇವರೆಲ್ಲರೂ ತಾವು ಅನುಭವಿಸಿದ ಮಾತ್ರ ಬರೆದವ್ರಂತೂ ಕಂಡಿದ್ದನ್ ಕಂಡಂಗೆ ಮುಲಾಜಿಲ್ದೆ ಬರೆಯೋ ತಾಕತ್ತದಂತ ಅವ್ರೆಲ್ರಿಗೂ. ಓಲೆ ಬಿಡು, ಎಲ್ಲಿ ಕರೆದ್ರು ಯಾವ್ದಕ್ಕೆ ಕರೆದ್ರು ನಂದೇಲ್ ಮಡಗಲಿ ನಾರಾಯಣ ಅಂತ ಬಂದು ಮೈಕ್ ಮುಂದೆ ವಾಸನ ಬಿಗಿಯೋತು ಜನ. ಅಪರೂಪಕ್ಕೆ ಒಂದಪ್ಪ ನಾರ, ಈ ಕೆಲ್ಸಕ್ಕೆ ನಾವು ಬರಕ್ಕೆಲ್ಲ ದೂರ ಇರ್ತೀವಿ ಅಂದ್ರಲ್ಲ. ಅದಕ್ಕೆ ಸ್ವಾಮಿ, ನಮ್ಮ ಮೈಕ್ಗಳೆಲ್ಲ ನಮ್ಮ ಆಕಾಶವಾಣಿ ಈರಣ್ಣನ ಮಾತು ರೆಡಿಯೋದಾಗಿ ಈಚೆಗೆ ಬರ್ತಾನೂ ಇಲ್ಲ, ಹೆಂಗನ ಮಾಡಿ ಅವ್ರನ್ನೇ ಕರ್ಕೊಂಬನ್ರಿ, ಮಾತು ಕೇಳ್ದಂಗೂ ಆತು, ಎದುರಾಗೆ ನೋಡ್ದಂಗೂ ಆತು ಅಂತ ಒಂದೇ ಸಮ ಪಟ್ಟಿಡ್ಕೊಂಡು ಕುಂತವ್ರೆ. ಅದಕ್ಕೆ ಆಕಾಶವಾಣಿಗೆ ಹೋದೆ. ಅದೇನು ಬುದ್ಧಿ, ಅಲ್ಲಿ ಜನಗಳು ಈರಣ್ಣವರೆಲ್ಲಿ ಅಂದ್ರೆ ಮುಖ ಕೊಟ್ಟು ಮಾತಾಡವಲ್ರು, ಅಡ್ರೆಸ್ಸೇ ಕೊಡವಲ್ರು. ಕೊನೆ ಕಷ್ಟ ಬಿದ್ದು ಹುಡ್ಕೊಂಬಂದೀವ್ನಿ. ಬುದ್ಧಿ ಇಲ್ಲ ಅನ್ಬೇಡಿ, ನಮ್ಮ ಹಳ್ಳಿ ಜನಕ್ಕೆ ಈರಣ್ಣ ಅಂದ್ರೆ ಪಿರಾಣ. ಮುಂದಿನ ಸೋಮವಾರ 6 ಗಂಟೆಗೆ ಬರ್ಬೇಕ್ರ. ಆಯ್ತು ಬಿಡಪ್ಪ, ಕ್ಯಾಲೆಂಡರ್ನ ಗುರ್ತಾಕೊಂಡಿವ್ನಿ, ನಮ್ಮ ಚೆನ್ನಿನ ನೆಪ್ ಮಾಡ್ತಾಳೆ, ನೀನ್ ಬಂದ್ಬಿಡು ಸೋಮವಾರ. ಬುದ್ಧಿ ಬರ್ತೀನಿ. ಅರೇ ಯಾವ ಏನು ಹೊಂಟ್ಬಿಟ್ರಿ, ನಿನ್ನ ಹೆಸರು ಹೇಳಲಿಲ್ಲಲ್ಲ ಯಾ. ಓ ಬುದ್ಧೆ, ನಾ ಕುಂಟಣ್ಣ, ಇವನು ಅಂಟಣ್ಣ. ಅಂಟಣ್ಣ? ಹ್ಞೂ ಬುದ್ಧಿ, ಇವನ್ ಯಾವಾಗ್ಲೂ ನಂಗೆ ಅಂಟ್ಕೊಂಡೇ ಇರ್ತಾನೆ, ಅದಕ್ಕೆ ನಾವು ಅಂಟಣ್ಣ. ಹೌದ ಹಂಗ. ಲೇ ನಡಿ ನಡಿ, ಆ ಕಡೆ ನಡಿ. ಇದೇನ ಕಾಲಂತ ನೆಟ್ಟಗದೆ ಅಂತ ಚೆನ್ನಾಗಿ ನೆಟ್ಟಗ್ ನಡೀತಿ, ಕುಂಟಣ್ಣ ಅಂತ ಯಾಕೆ ಇಟ್ರಿ ಹೆಸರು ನಿಂಗೆ? ಹ್ಞೂ ಬುದ್ಧಿ, ಬಹಳ ಜನ ಕೇಳ್ತಾರೆ ಬುದ್ಧಿ ಈ ಪ್ರಶ್ನೆ. ಕುಂಟಣ್ಣ ಅಂತಾರಲ್ಲ ವೈ ಅಂತಾರೆ, ಕೇಳ್ಕೊಂಡು ಹೇಳವ ಅಂದ್ರೆ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡವ್ರೆ. ಏ ಬೇಡ ಬೇಡ, ವಿಚಾರಿಸ್ಕೊಂಬರ್ತೀನಿ ಅಂತ ನೀನೇ ಇಲ್ಲ, ನಾ ಅಲ್ಲಿಗೆ ಹೋಗಿಬಿಟ್ಟಿಯಾ, ಇನ್ನೂ ಭಾಳ ಕೆಲಸ ಆಗದೆ ನಿಮ್ಮಂತಾರಿಂದ ಇರು. ಯೋ ಹಂಗನ್ಬಿಟ್ಟು ನನ್ ಕರ್ಕೊಂಡು ಹೋಗೋದು ಮರ್ತು ಬಿಟ್ಟಿಯಾ? ಬರ್ತಿತಾನೆ? ಇಲ್ಲ ಬುದ್ಧೆ, ಬರ್ತೇನೆ. ಅಂಟ್ಣ, ಕುಂಟಣ್ಣ, ಅಂಟಣ್ಣ ಹೋದ್ರು ಚಿನ್ನೇ ಯತಗ ಓದ್ಲಿ ಬಿಡು, ನಮ್ಮ ಚಿನ್ನೇರಿ ಯತಗ ಹೋಯ್ತು.
ಒಳಗಾತು. ನಾನೊಂದು ಮದುವೆಯ ಮಾಡಿಕೊಂಬೆ ಅದ್ರ ಆನಂದವ ನಿಮ್ಗೆ ಹೇಳಿಕೊಂಬೆ, ನಾನೊಂದು ಮದುವೆಯ ಮಾಡಿಕೊಂಬೆ ಅದ್ರ ಆನಂದವ ನಿಮ್ಗೆ ಹೇಳಿಕೊಂಬೆ, ಬಾರೆ 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 ಹುಡುಗಿ ನನ್ನ ಹಿಂದೆ ತಿರುಗಿ ನೋಡಬೇಡ ನೀನು ಹಿಂದೆ ಹಿಂದೆ. ಬತ್ತಲ್ಲ ನಿಜ ಕೊನ್ಗೂ ನೀನು ಬಾಯಿಂದ ಆಚಿಕೆ, ಯಾರನ್ ಕಂಡ್ಲೆ ನಿಮ್ ಮದುವೆ ಆಗುದು, ಯಾವಳವಳು ಆ ಮೀಟು ಕಲಾಡಿ. ಅಪ್ಪ 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 ಬತ್ತಲ್ಲಪ್ಪ ಗಾಚಾರ, ಒಳ್ಳೆ ಆಟಂ ಬಾಂಬ್ ಹಾಕ್ತಾಗ ದಡಾಲ್ ಅಂತ ಬಂದ್ಬಿಟ್ಟಲ್ಲ. ಏಯ್ ನಾ ಹೇಳದಷ್ಟು ಕೇಳ್ಕೊ, ನಾನು ನಿನ್ನೆ ಸದಾರಮೆ ಅದ್ನೇ ಕೇಳ್ತು, ಯಾವಳವಳು ಆ ಸದಾರಮೆ ಯಾವಳು? ಓ ಮಾತಾಡಕ್ಕೆ ಬಿಡದೆ ಢಣಾಲ್ ಅಂತ ಡಾಸ್ ಹೊಡಿತೀಯಲ್ಲ ಮದ್ದಿದಾಗ, ನಾ ಏನ್ ಹೇಳಲಿ, ಇದು ನಾನು ನಾನು ಸದಾರಮೆ ನಾಟಕಕ್ಕೆ ಹೋಗಿದ್ದೆ. ಅಲ್ಲ ಪಾಪ ಮಾಡ್ಕೋಬೇಡ, ನಿನ್ನು ಕರ್ಕೊಂಡು ಹೋಗವ ಅಂತಿದ್ದೆ, ನಿನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಆ ಹೋಗಿದ್ನಲ್ಲ ನಾಟಕ, ಅದರಾಗಿನ ಆಡ ನೆಪ್ಪಾತು, ಒಬ್ಬನೇ ಇದ್ನಲ್ಲ, ನೀನು ಇರಲಿಲ್ವಲ್ಲ, ಅದಕ್ಕೆ ಗೊಣಕತ್ತಿದ್ದೆ. ಓ ಆಟೆಯ, ಹಂಗಾರೆ ಸರಿ ಬಿಡು, ನಾನೆಲ್ಲ ಮದುವೆ ಮಾಡ್ಕೊಳಕ್ಕೆ ಹೊಂಟು ಬಿಟ್ಟಿದ್ಯಾ ಅಂದ್ಕೊಂಡ್ಬಿಟ್ಟಿದ್ದೆ. ನೀರವಾಗ ಅದಿರ್ಲಿ, ಇನ್ನೊಂದು ಪೇಂಟ್ ಕೇಳ್ಬೇಕಲ್ಲ ನಿನ್ನ ಕೇಳು. ಹೋಗಿ ಹೋಗಿ ಆ ಕುಂಟಣ್ಣಂಗೆ ಅಜಾಮ್ರ ಅಂಗಡಿ ಓಪನ್ ಮಾಡಕ್ ನೀ ಯಾಕೆ ಒಪ್ಕಂಡೆ? ಏ ಏನ್ ಅನ್ಕೋಬಿಟ್ಟೆ, ಅಲ್ಲಿ ಹೋದ್ರೆ ಮಾತಾಡಕೊಳ್ಳೆ ಘನಂದಾರಿ ಪಿಂಟ್ಗಳವೆ ಅಂತ ಒಪ್ಕೊಂಡಪ್ಪ. ಏನದಪ್ಪ ಅದಕ್ಕಂತ ಪಿಂಟ್ಗಳು? ನಿನ್ನ ಬಂಡ ಕಾಲಿ ಅಂತ ಅದಕ್ಕೆ ಹೊಡ್ಕೊಳಕ್ ನಾನು. ಕೇಳು 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 ಕೇಳಿ ಹೇಳು, ಅವರು ಇವರು ಅಂತಲ್ಲ, ಎಲ್ಲ ಪೀಲ್ಡೋರು ಗಾಂಧೀಜಿ ಎಸ್ ಹೇಳ್ಕೊಂಡೆ ಅಲ್ವಾ ಅಜಾಮತಿ ಮಾಡ್ತಿರೋದು ದಿನಾ ಬೆಳಗ್ಗೆ. ಮಾತೆತ್ತಿದ್ರೆ ಬಡವರುದ್ಧಾರ, ದೇಶರುದ್ಧಾರ ಅನ್ನೋದು ಬಣ್ಣ ಬಣ್ಣದ ಕನಸುಗಳ ಮಾರಾಕದು, ಹಂಗಿರೋದಕ್ಕೆ ಅಲ್ವಾ ಎಕ್ಕುಟ್ಟು ಹೋಗಿರೋದು ನಮ್ಮ ದೇಶ. ಅದು ಸರಿ ಅನ್ನು, ಆದ್ರೆ ಅಲ್ಲಿ ನೀನ್ ಏನ್ ಹೇಳ್ತೀಯಾ? ಹೇಳ್ತೀನಿ ಮಾನಿಯರೇ ಮತ್ತು ಮಹಿಳೆಯರೇ, ಬಾಪೂಜಿ ವಿಚಾರಗಳು ಮೈಗೂಡಿಸ್ಕೊಂಡ್ರೆ ಮನಸ್ಸ ಉದ್ಧಾರ ಆಯ್ತಾನೆ ಅಂತ ಹೇಳ್ತೀನಿ. ನಾವೆಲ್ಲ ನೆಪ್ ಮಾಡ್ಕಂತೀವ ಆ ಮುದುಕನ್ನ, ಗಾಂಧಿ ಬಾಟ್ಲಿ ಹಿಡ್ಕೊಂಡು ಗಾಂಧಿಗೆ ಜೈ ಅನ್ನ ಅಲ್ಕಾ ನನ್ನ ಮಕ್ಕಳನ್ನ. ಇದು ಅಪ್ಪ ಮಾತು, ಇದು ಅಪ್ಪ ವಿಚಾರಗಳು ಎಲ್ಲಾ ಕಡೆಯಿಂದ ಬರಲಿ, ಅದಕ್ಕೆ ಬಾಗಿಲು ಕಿಟಕಿಗಳು ದೊಡ್ಡದಾಗಿ ತೆಗಿರಪ್ಪ ಅಂದ್ರು ಗಾಂಧಿ ಮಹಾತ್ಮರು. ನಾವೇನ್ ಮಾಡುದು? ಹೌದೌದು ಮುದ್ಕಪ್ಪ, ನೀ ಹೇಳ ಮಾತು ನಿಜ ಅಂತ ಮನೆ ಕಿಟಕಿ ಬಾಗಿಲುಗಳು ದೊಡ್ಡದಾಗಿ ತೆಗೆದು ಮನಸ್ಸಿನ ಕಿಟಕಿ ಬಾಗಿಲು ಥಪಕ್ ಅಂತ ಮುಚ್ಕೊಂಡು ಅಲ್ಕ ನನ್ನ ಮಾತು ಇನ್ನು ತೆಗ್ದಾಕಂಗಿಲ್ಲ. ಹಂಗೆ ಏಟ ಬೇಕಾರೆ ಹೇಳ್ತೀನಿ ತಕ, ಒಂದ ಎಲ್ಡ ಬೆಲ್ಡ ಮಡಚು, ಕೆಟ್ಟದ್ದು ಕೇಳಬೇಡ, ಕೆಟ್ಟದ್ದು ಮಾತಾಡಬೇಡ, ಕೆಟ್ಟದ್ದು ನೋಡಬೇಡ ಅಂತ ಮೂರು ಕೋತಿಗಳ ವಿಗ್ರಹ ಕೊಟ್ರೆ ಗಾಂಧೀಜಿ, ಅದನ್ನ ಪೇಪರ್ ವೈಟ್ ಮಾಡ್ಕೊಂಡು ಮೇಜಿನ ಮೇಲೆ ಮಡಿಕ್ಬಿಟ್ಟು ಎಲ್ಲಿ ಗಾಂಧೀಜಿ ಅಂದ್ರೆ ನೋಡ್ರಿ ಆ ಕಾತಿನ ಅನ್ನೋ ಪುಣ್ಯಾತ್ಮರು ನಾವು. ಅದು ನಿಜ ಅನ್ನು, ಆದ್ರೆ ಈ ಜನಗಳು ಆ ದೊಡ್ಡ ಮನಸ್ಸನ್ನ ಮರ್ತು ಬಿಟ್ರಲ್ಲ. ಬಿಡ್ತೋನು, ಸರ್ವೋದಯ ದಿನ ಮಾತ್ರ ಗಾಂಧಿ ಪ್ರತಿಮೆ ತಾ ಹೋಗಿ ನನ್ನೊಬ್ಬನ ಬಿಟ್ಟು ಮಿಕ್ಕೋರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪೋ, ಸಬಕೋ ಸಣ್ಣ ಮತ್ತಿದೇ ಭಗವಾನ್ ಅಂತ ನಮಸ್ಕಾರ ಆಗ್ತಾರಲ್ಲ. ಆಮೇಕೆ ಆ ಸರ್ವೋದಯ ದಿನ ಮುಗಿದ ಮೇಕೆ ಇನ್ನೊಂದು ಸರ್ವೋದಯ ಬರೋವರೆಗೂ ಆ ಗಾಂಧಿ ಇಗ್ರತ್ತ ಯಾವನನ ಹೋಯ್ತಾನ, ಕಾಗೆ ಗುಬ್ಬಚ್ಚಿಗಳು ಕಕ್ಕ ಮಾಡು ಹೋಗ್ತಾವಲ್ಲ, ಯಾವನನ ಒಂದಿನ ಹೋಗಲ್ಲಿ ನೋಡ್ತಾನ, ಕಸ ಗುಡಿಸ್ತಾನ, ಆ ಗಾಂಧಿಗೆ ನಮಸ್ಕಾರ ಆಗ್ತಾನ. ಶುರು ಮಾಡ್ಬಿಟ್ಟಲ್ಲ ನಿನ್ನ ಅರ್ಕತೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೀನೇ ಇದ್ ನರ್ಕತೆ ಅನ್ಬಿಟ್ರೆ ಹಂಗೆ ಈ ಕನೆಕ್ಷನ್ ರೀಕನೆಕ್ಷನ್ ಎಲ್ಲ ಇರೋದು ಕೇಳ್ಕ. ಕತ್ತಿ ಬ್ಲೇಡು ಅಜಾಮ್ರು ಇರಲಿಲ್ಲ ಅಂದ್ರೆ ಊರು ಜನಗಳೆಲ್ಲ ಗಡ್ಡ ಬಿಟ್ಕೊಂಡು ಓಡಾಡ್ಬೇಕಾಯ್ತು, ನಿನ್ನಂತರ ಕೈಲಿ ಮಗ್ಗಿನ ಜಡೆ ಹಾಕಿಸ್ಕೋಬೇಕಾಯ್ತು ದಿನ. ಅವರಿರೋ ಹೊತ್ತಿಗೆ ಅಲ್ವಾ ಎಲ್ಲ ಜನ ನೀಚಾಗಿರೋದು, ಶೂಟ್ ಹಾಕೊಳ್ಳೋದು, ಕ್ರಾಪ್ ಮಾಡ್ಕೊಳ್ಳೋದು, ಗಡ್ಡ ಕೆರ್ಕೊಳ್ಳೋದು. ಹೌದೌದೌದು ಬಿಡು, ಅಲ್ಲ ಎಲ್ಲ ಗಂಡಸರು ಮನೆಯಾಗೆ ಅವ್ರದ್ದೊಂದೊಂದೊಂದೊಂದು ಫೋಟೋ ಹಾಕೊಂಡ್ರೆ ಹೆಂಗೆ? ಅಕ್ಕ ಬೇಕು, ಗಾಂಧೀಜಿ ಇರೋ ಹೊತ್ತಿಗೆ ಒಳ್ಳೆ ವಿಚಾರ ಬತ್ತು, ಸ್ವತಂತ್ರದ ಕಿಚ್ಚು ದಗ 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 ಅಂತ ಹತ್ಕೊಂಡು ದೇಶದ ಜನವೆಲ್ಲ ಆ ತಾತನ ಮಾತು ಕೇಳೋ ಹೊತ್ತಿಗೆ ಸ್ವಾತಂತ್ರ್ಯ ಬತ್ತು ಅಂತ ಮಹಾತ್ಮನ ಹೆಸರೇ ಮರೆತು ಹೋಗಿರೋ ನಾವು ಒಂದಪ್ಪ ಅಜಾಮ್ರಂಗಡಿಗೆ ಹೋದಾಗ ಕತ್ತೆತ್ತಿ ಆ ಬೋಲ್ಡ್ ನೋಡಿಯಾನ ಅವನ್ ನೆಪ್ ಮಾಡ್ಕೊಳವ. ಕೊನೆಗೂ ಅಷ್ಟೇ ತಾನೇ ಆಗೋದು? ಏನಂಗಂತಿ ಅಜಾಮ್ರ ಸಾಪ್ ಒಳಗೆ ಹೋದ್ಮ್ಯಾಗ ಏನಾಯ್ತದ ಹೇಳು. ಏನ್ ನಿಮ್ ತಲೆಕೆಟ್ಟದ? ಯಾಕೆ ನನ್ ಕೇಳ್ತಾ ಇದೆಯಲ್ಲ, ನಂಗೇನ್ ಗೊತ್ತು? ಹೌದಲ್ಲ ನಿಂಗೇನು ಗೊತ್ತು, ನೀನು ಬಾಪುಗಟ್ಟು ಹುಡುಗಿ ಅಲ್ಲ ಅಲ್ವಾ? ಕೇಳ್ಗಿಳಿ, ಅಲ್ಲಿ ಹೋದ್ರೆ ಅಜಾಮ್ರ ಸಾಪಕ್ಕೆ ಕಾಲಿಟ್ಟ ತಕ್ಷಣ ಮೂರು ಜನ ಕನ್ನಡಿ ಮುಂದೆ ಕೂತಿರ್ತಾರೆ, 30 ಜನ ನೀರು ಕ್ಯೂಕಾದಂಗೆ ಕಾದಿರ್ತಾರೆ, ತರಾ ತರ ಮಾತು ಬರ್ತದೆ, ಬಿಸಿ ಬಿಸಿ ಚರ್ಚೆ ಆಯ್ತದೆ, ನಿಜವಾದ ವಿಚಾರ ಸಂಕೀರ್ಣ ಅಂತಾರಲ್ಲ ಅದಾಗದ ಅಲ್ಲೇ. ಸೋಮಕಿರು, ಕತೆ ಕವನ ಕಾದಂಬರಿ ಇವುಗಳ ಮೇಲೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ನಾ ಒಂದಪ್ಪ ಓಟ್ ಬರ್ತೀನಿ ಅಂತ ನೀನೇ ಹೇಳು, ಹೋಯ್ತಿನಿಲ್ವಾ? ನಾವು ಹೋಗಿದ್ದೆ ಸರಿ, ಅಲ್ಲೇನಾಯ್ತದೆ ಗೊತ್ತಾ, ಈ ಚಾರ್ ಸಂಕಿರಣಗಳು ಅಲ್ಲೆಲ್ಲ ಒನ್ ಬೇ ಟ್ರಾಫಿಕ್ ಇದ್ದಂಗೆ, ಒಬ್ಬ ಹೇಳ್ತಾನೆ ಮಿಕ್ಕೋರೆಲ್ಲ ಕುರಿಗಳ ಕಥಪಕ್ಷಿ ಕೇಳಬೇಕು, ಅಕಸ್ಮೀತ್ ಯಾವನಾನ ಒಬ್ಬ ಧೈರ್ಯ ಮಾಡಿ ನಾನು ಒಂದು ಪೀಂಟ್ ಹಾಕ್ಲೇಬೇಕು ಅಂತ ಯಾವನನ ಹಳ್ಳಿ ಮುಖ ನಿಂತ್ಕಂಡ ಭಾಷಣ ಮಾಡ್ತಿದ್ದು ವಯ್ಯ, ಗಡ್ಡ ಕೆರ್ಕೊಂಡು ತಾನು ಓದಿರೋ ಒದ್ದೆ ಇರೋ ಎಲ್ಲ ಇಂಗ್ಲೀಷ್ ಪುಸ್ತಕಗಳ ಪಟ್ಟಿ ಕೊಟ್ಟು ಪ್ರಶ್ನೆ ಕೇಳಿದವನು ಮಂಕುಮುದೇವಿ ಮಾಡಿ ನಾ ಓದ್ದವರು ತಿಳಿದವರು ಬುದ್ಧಿಮಂತರು ಅಂತ ಇಲ್ದೇ ಇರೋ ಮೀಸೆ ತಿರುಕೊಂಡು ಠಸ್ ಪುಸ್ ಅಂತ ಶುರು ಮಾಡಿಬಿಡ್ತಾರೆ. ಹ್ಞೂ ಅದು ನಿಜ ಅನ್ನು,
ಈ ಡಿಲ್ಲಿಯವ್ರಿಗೆ ಅಳ್ಳಿಯವ್ರು ಅಂದ್ರೆ ಬುಲ್ತಾಚರ ಆಗ್ಬಿಟ್ಟಿದ್ದಾನೆ. ಅಲ್ಲ, ನಮ್ ಸಂಕ್ರಪ್ನವ್ರ ಮಗ ಇಲ್ವಾ, ಎಂತ ಚೆನ್ನಾಗ್ ಓದ್ತಿದ್ದ ಅಂತೀನಿ. ಅವನು ಫಸ್ಟ್ ಬಂದಿದ್ರು ಅದೇನು ಕರಾಮತ್ ಮಾಡಿ ಮೂರನೇವನು ನಾಲ್ಕವನೇ ಮಾಡ್ಬಿಟ್ಟವ್ರು ಅಂತಲ್ಲ. ಗೊತ್ತಾಯ್ತಲ್ಲ ಗಿಣಿ, ರಾಜಕೀಯ ಅಂದ್ರೆ ಅದೇ, ಅದಿಲ್ಲದೇ ಇರೋ ಜಾಗ ಯಾವ್ದು ನನ್ನ ಮಗಂದು. ಸಮಾಜವೇ ಕೊಳತೋಯ್ತಾದ. ಇದೋ ಒಂಥರ ಮಾಯಾ ಬಜಾರು ಚಿನ್ನ. ಬೇಕಿದ್ರೆ ಇರುವೆ ಆನೆ ಮಾಡ್ತಾರೆ, ಬೇಡದ ಹೋದ್ರೆ ಆನೆಯಲ್ಲಿ ಬೇಕಾದ್ರೆ ಇರುವೆ ಮಾಡಾಕ್ ಬಿಡ್ತಾರೆ. ಅಜಾಮರ ಸಾಪನ ಆಗಂಗಿಲ್ವೋ, ಎಲ್ಲ ಮಾತಾಡ್ತಾರೆ, ಅನಿಸಿದ್ದನ್ನ ಇದ್ದಿದ್ದಂಗೆ ಹೇಳ್ತಾರೆ ಅಂತ ಕಡೆ ಮಾತಾಡೋವಾಗ. ಇನ್ನು ಮುಂದೆ ಕೊನೆ ಪಕ್ಷ ಗಂಭೀರವಾಗಿ ಚರ್ಚೆ ಮಾಡೋದು ಕಲಿಯರಪ್ಪೋ ಅಂತ ಹೇಳಬಾಯ್ದು. ಎಲ್ಲ ಜಾತಿ ಮತದವರು ಬರೋ ಒಂದು ಪುಟ್ಟ ಪರಪಂಚ ಅದು. ಮನಸ್ಸು ಬಿಚ್ಕೊಳ್ಳೋ ಕಾಸೆ ಖರ್ಚಿಲ್ಲದೆ ಏದಕ್ಕೆ ಅಂದ್ರೆ ಅದು ಅಲ್ಲಿರೋ ಶಿಸ್ತು ಅಚ್ಚುಕಟ್ಟು ಬೇರೆ ಎಲ್ಲದ ಹೇಳ್ಬಿಡು ನೋಡವ. ಅದೇನು ಅಚ್ಚುಕಟ್ಕೊಂಡು ಬಿಟ್ಟಪ್ಪ ಅದ್ರಾಗ ನೀನು ಅಲ್ಲಿ ಕೇಳ್ಕಂಗಾರೆ ಮನಸ್ಸ ಹೋಯ್ತಾನೆ, ಸಾಪ್ಗೆ ಹೋಯ್ತಾನೆ. ಅವನಿಗೆ ಒಂದ್ ಕಡೆ ಮಾತ್ರ ನುಣ್ಣಗೆ ಮೀಸೆ ಬೋಳಿಸಿ ಇನ್ನೊಂದ್ ಕಡೆ ಹಂಗೆ ಇದ್ಗಳಿ ಮೀಸೆ ಅಂತ ಬಿಟ್ಬಿಟ್ರೆ ಹಂಗಿರ್ತಾರೆ. ನೋಡಕ್ಕಾಗಿಲ್ಲ ಹಂಗೆ ಒಂದ್ ಕಡೆ ಕಟ್ಟು ಕೆಳಕ್ ಮಾಡಿಬಿಟ್ಟು ಗಲ್ಲತ್ತಾವ, ಇನ್ನೊಂದನ್ನ ಮೇಲ್ಗಡೆ ಕೆರೆದ ಬಿಟ್ರೆ ಒಳ್ಳೆ ಕೋತಿ ಮೂತಿ ಇದ್ದಂಗಿರ್ತದ. ಅದಕ್ಕೆ ಎಲ್ಲಾ ಲೆಕ್ಕಾಚಾರವಾಗಿ ಆಗ್ಬೇಕು ಅನ್ನೋದು. ಕ್ರಾಪ್ ಕಟ್ಟು, ಸಮ್ಮರ್ ಕಟ್ಟು, ಆ ಕಟ್ಟು, ಈ ಕಟ್ಟು ಎಲ್ಲ ಲೆಕ್ಕಾಚಾರವಾಗಿ. ಅದೇ ಮಿಷಿನ್ ಓಡಿಸ್ಬೇಕು, ಸರಿಗೆ ಸೋಪ್ ಹಚ್ಚಬೇಕು, ಕತ್ತಿ ಆಡಿಸ್ಬೇಕು. ಕತ್ತಿನ ತಾವ ಕತ್ತಿ ಆಡಿಸೋವಾಗ ಏನಾನು ಆ ಚೂರು ಹೆಚ್ಚು ಕಮ್ಮಿ ಆದ್ರೆ ಪಾಲ್ಟಿ ಗೊಡಕ್. ಅಲ್ಲಿರೋ ಶಿಸ್ತು. ನನ್ನ ಮಗಂದು ಎಲ್ಲ ಕಡೆ ಬಂದ್ರೆ ನಮ್ಮ ದೇಶ ಉದ್ಧಾರ ಆಯ್ತದಲ್ವಾ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ, ಅಲ್ಲಿ ನಮ್ಮಲ್ಲಿ ಹಂಗಲ್ಲ. ಯಾವುದೇ ಫೀಲ್ಡ್ಗೆ ಹೋಗು, ಕೆಲವಕ್ಕೆ ಲೆಕ್ಕಾಚಾರ, ಕೆಲವಕ್ಕೆ ಕಾಟಾಚಾರ. ಯಾಕೆ ಬಡವ ಬರಲಿ, ಸಾವುಕಾರ ಬರಲಿ, ಮಂತ್ರಿ ಬರಲಿ, ಕಂತ್ರಿ ಬರಲಿ, ಎಲ್ರಿಗೂ ಒಂದೇ ಸಮ ಒಂದೇ ಪ್ರೀತಿಯಿಂದ ಅಶ್ರದ್ಧೆಯಿಂದ ಅಜಾಮ ಕೆಲಸ ಮಾಡ್ತಾನೆ. ನಿಜವಾದ ಸಮಾಜವಾದ ಅಂತಾರಲ್ಲ, ಅದೇನಾರ ಇದ್ರೆ ಅದಿರೋದು ಅಲ್ಲಯ್ಯ. ಹಂಗೆ ಎಲ್ಲ ರಂಗದಾಗೂ ಎಲ್ಲರೂ ಸಮಾನವಾಗಿ ಕಂಡ್ರೆ ಎಷ್ಟ ಚಂದ. ಎಲ್ಲಿ ಕಾಣ್ತಾರೆ ಮುಖ ನೋಡಿ ಮನೆ ಹಾಕೋ ಪರಪಂಚ ಅಲ್ವಾ ಇದು. ಮೂರು ದೋಸೆ ಕೊಟ್ರೆ ಮಾವಿನ ಕಡೆ, ಆರು ದೋಸೆ ಕೊಟ್ರೆ ಅತ್ತೆ ಕಡೆ. ಒಂದ್ ದಿವಸ ಈ ಪಾಲ್ಟಿ, ಇನ್ನೊಂದ್ ದಿವಸ ಆ ಪಾಲ್ಟಿ, ಕೊನೆಗೆ ಟೀ ಪಾಲ್ಟಿ. ಹಿಂಗಾಗಿಬಿಟ್ರೆ ಯಾವ ದೇಶ ಉದ್ಧಾರ ಆಯ್ತದೆ, ಯಾವ ಪಾಲ್ಟಿ ಉದ್ಧಾರ ಆಯ್ತದೆ? ಒಳ್ಳೆ ಪೀಂಟಿಗಳು ಎಲ್ಲಿಂದ ಬಂದ್ರೇನು? ಅದಕ್ಕೆ ಗಾಂಧೀಜಿ ಅಂದ್ರು, ಕಿಟಕಿ ಬಾಗಿಲು ತೆಗಿರಿ, ಎಲ್ಲ ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ. ತಗೊಳಪ್ಪ, ಕಲ್ತ್ಕೊಳ್ಳೋದು ಅದ್ನೇ. ಇಂಥ ಹೆಸರುಗಳನ್ನೆಲ್ವಾ ನೀನು ಮನೆ ಮಾತನಾಗೆ ಒಂದು ಮಾತನಾಗೆ ಹೇಳ್ತಿದ್ದು? ಅದಕ್ಕೆ ಅಲ್ವಾ ಆಕಾಶವಾಣಿಯವ್ರಿಗೆ ನಾನು ಬೇಡ ಅನಿಸಿದ್ದು. ಹಂಗಂದ್ರೆ ಅದು ಬೇಡ ಬಿಡು, ಅದು ಏನೋ ಬಾಯ್ ತಪ್ಪು ಬಂದ್ಬಿಡ್ತು. ಬೇಡ ಬಿಡು ಆ ಮಾತು. ಏನ್ ಹೇಳ್ತೀನಿ ಹಂಗಂತ ಹೆಂಗೆ ಅಂತೀನಿ? ಆಕಾಶವಾಣಿಗೆ ನಡೆದಿದ್ದು ಏನು ಅದು? ಅಲ್ಲ, ಈಗ ಬಂದ್ ಬಂದವರೆಲ್ಲ ಈರನಂದಣಿ ರೇಡಿಯೋದಾಗ ಯಾಕೆ ಬತ್ತಿಲ್ಲ ಅಂತ ನನ್ ತಲೆ ತಿಂತಾವ್ರಲ್ಲ, ಅವ್ರಿಗೆಲ್ಲ ನಾನು ಏನ್ ಹೇಳಿ? ಅಯ್ಯೋ ರಾಮ, ಕನ್ನಡ ನಾಡಿನಾಗ ಎಲ್ಲೇ ಹೋಗ್ಲಿ ಎಲ್ರಿಗೂ ಒಂದು ಮಾತು, ಯಾಕೆ ನಿಂತು ಮನೆ ಮಾತು ಯಾಕೆ ಬರ್ತಿಲ್ಲ ಅಂತ ನನ್ನ ಕೇಳ್ತಾನೆ ಬಂದವ್ರೆ. ಎಲ್ಲಿಗೆ ಹೋದ್ರು ಒಲೆ ಬಿಡು, ಇಷ್ಟು ಕೇಳಿದ ಮ್ಯಾಕ್ ನೀನು ಹೇಳ್ಬಿಡ್ತೀನಿ ತಕ. ನಿಜವಾದ ಕಥೆ ಏನು, ನಡೆದದ್ದೇನು ಅಂತ ಕೇಳ್ಕೊಳ್ಳಿ. ಸರಿ ಬಂದಲ್ಲ ಇನ್ಯಾವನು, ಈಗ ಬಂದಿರೋನು ದೋಬಿ ಸಾಪ್ ಓಪನ್ ಮಾಡಕ್ಕಂತ ಕರೆಯಕ್ ಬಂದಿರ್ಬೇಕು. ಏನ್ ಚೆನ್ನ, ನೀನು ಯಾವಾಗ್ಲೂ ಹಿಂಗ್ ಅಂದ್ಬಿಡ್ತೀಯ ಬಂದವ್ರನ್ನೆಲ್ಲವ. ಅಲ್ಲ, ಈ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ನಮ್ಮ ದೇಶದಾಗ ತುಂಬ ತುಳುಕ್ತಾ ಇರೋ ಈ ಸಮಾಜದ ಕೊಳೆನಂತೂ ನಾವಂತೂ ತೆಗಿಯಕ್ ಆಗೋದಿಲ್ಲ. ಇವನು ಏನಿಲ್ಲ ಅಂದ್ರು ಪ್ರಪಂಚ ಕುರಿಗೆಟ್ಟು ಹೋಗೋದೆ ಅಂತ ನಿಂಗೂ ಗೊತ್ತು. ಆ ದೋಬಿ ಕಡೆ ಪಕ್ಷ ಬಟ್ಟೆ ಕೊಳನಾರ ತೆಗಿತಾನ? ಸರಿ, ಈಗ ನೀವೊಂದ್ ಕೆಲಸ ಮಾಡಿ, ಹೊಸಿ ಓದ್ತಿಲ್ಲ ಕುಂತ್ಕೊಂಡ್ರಿ, ನೀವೇ ನಾನು ಹೋಗಿ ಅದೇನೋ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಒಂದು ಮಾತಿನ ಕತೆ ನೀವ್ ಹೇಳಲೇಬೇಕು, ಅದಕ್ ಮುಂಚೆ ನಾನೇ ಕೇಳ್ಕೊಬಂದ್ರೆ ಯಾರಪ್ಪ ಅದು? ಈರೋಣರ್ ಬೇಕಾಗಿತ್ತೆ? ಏ, ಅವ್ರಿಲ್ಲ ಕಣ್, ಹೋಗಪ್ಪ. ಅಯ್ಯೋ, ಹಿಂಗಾಗ್ಬಾರ್ದು ತಪ್ಪು, ಹಿಂಗಾಗ್ಬಾರ್ದಾಗಿತ್ತು ಈರಣ್ಣವ್ರು, ಹಿಂಗಾಗ್ಬಾರ್ದಾಗಿತ್ತು. ಯಾಕಪ್ಪ, ಏನಾಗದೆ ಅವ್ರಿಗೆ? ನೋಡಿ ಅಮ್ಮವ್ರ, ತಿಂಗಳ ಸಿನಿಮಾ ಪತ್ರಿಕೆ ತಂದಿವ್ನಿ, ಎಷ್ಟು ದೊಡ್ಡದಾಗಿ ಒಂದಲ್ಲ ಎರಡಲ್ಲ ಮೂರ್ ಫೋಟೋ ಹಾಕವ್ರೆ. ಫೋಟೋನೇ? ಇಲ್ಲ, ಓ ಹೌದೌದು, ಎಷ್ಟು ಚೆನ್ನಾಗಿ ಬಂದಂದೆ ಫೋಟೋಗಳು. ಒಳ್ಳೆ ಮಾತು ಹೇಳಿದ್ರೆ ನನ್ನ ಹೆಂಡ್ರು ಒಂದೇ ಹೆಸ ಮಾಡ್ತಾಕೊಂತವಳೆ, ರೇಡಿಯೋದಾಗೆ ಮನ್ ಮನೆ ಬೀದ್ ಬೀದಿ ಗಲ್ಗಲ್ಲಿ ಕತೆ ಹೇಳ್ದವ್ ನೀರಣ್ಣ, ಮುಕ್ರಿಗ್ ಬಾಯಿ ಇದ್ದಂಗಿದ್ದ ಪುಣ್ಯಾತ್ಮ. ಅವ್ರು ಹೋದ್ಮ್ಯಾಗ ಹಾಕದ ಫೋಟೋ, ಇಷ್ಟು ಬೇಗ ಸಾಂಬಾರ್ದಾಗ ಬರಬಾರ್ದಾಗಿತ್ತಮ್ಮವ್ರ. ಯಾರಯ್ಯ ಸತ್ತಿರೋದು? ಆಕಾಶವಾಣಿ ಈರಣ್ಣವ್ರು. ಒಂದ್ ಮಾತು ಮಾತಾಡ್ತಿದ್ದ ಮೂರ್ ತಪ್ಪನವರು. ಬಿಡ್ತು ಅನಯ್ಯ, ಅವ್ರಿಗೇನಾಗದೆ ಒಳ್ಳೆ ಕೊಲ್ ಕೊಲ್ಗೊಂಡು ಕುಂತಂಗ್ ಕುಂತವ್ರ ಇಲ್ಲಿ. ಎಲ್ಲಿ ನೋಡ, ಅಲ್ಲೇ ಕುಂತಿಲ್ವಾ? ಐಕ ವಸಿ ಬಾ ಹೆಚ್ಗೆ ಅಂತೀನಿ. ಇಲ್ಲ ಇಲ್ಲ, ಬರಬೇಡ, ನಾನೇ ಉತ್ತರ ಹೇಳಿ ಕಳಿಸ್ತೀನಿ ಅಂತ ಹೇಳ್ದೆ. ನೀನಯ್ಯ ಈಗ ಸತ್ಯಕ್ ನೀ ಬರ್ಲೇಬೇಕು, ಇಲ್ಲ ಅಂದ್ರೆ ಅವ್ನ ಸಾಯಿಸ್ಬಿಡ್ತಾನೆ. ಹೌದಾ? ಓ ಹೌದ್ರ? ಏನಪ್ಪ ನನ್ ಕಣ್ಣಂಗೆ ನಂಬಕ್ಕಾಗಕ್ಕಿಲ್ಲ. ಯಾಕ
ಕಲಾವಿದ್ರದು ಪೇಪರ್ನಾಗ ದೊಡ್ಡ ದೊಡ್ಡ ಫೋಟೋ ಬಂದ್ಮೇಲೆ ನನ್ನ ಹೆಂಡ್ರಿಗೆ ಅವ್ರು ತೀರ್ಕೊಂಡ್ರೆ ಅಂತ ಲೆಕ್ಕ. ಹಂಗೆ ಜನರೇ ಇವ್ ಲೆಕ್ಕ ಏನು ಈರಣಿ ತೀರ್ಕೊಂಡ ಅಂತ ಯಾಕಂದ ಗೊತ್ತಾ? ನಮ್ಮ ಕನ್ನಡ ನಾಡಿಗೆ ನಾಡಿಗೆ ಕನ್ನಡದ ಪತ್ರಿಕೆನಾಗಿ ಯಾರು ಒಬ್ಬ ಕಲಾವಿದ ಒಂದು ದೊಡ್ಡದೊಗ್ ಫೋಟೋ ಬತ್ತು ಅಂದ್ರೆ ಆ ಮನುಷ್ಯ ಗೊಟ್ಟಕ್ಕಂತ ತೀರ್ಕೊಂಡವನೆ ಅಂತ ಲೆಕ್ಕ. ಇಲ್ಲ ಅಂದ್ರೆ ಮೇಲ್ಗಡೆ ಪೇಜ್ ಆಗಿ ಬರೋದು ಅಂದ್ರೆ ನಾಲ್ಕು ಕಾಲಿನ ಕರು ಅಲ್ಲ ಎಂಟು ಕಾಲಿನ ಕರು ಹಾಕಿದ್ರೆ ದೊಡ್ಡ ಫೋಟೋ ಬರ್ತದೆ, ಕಲಾವಿದ್ರದ್ದು ಬರಕ್ಕಿಲ್ಲ ಅಂತ ಪಾಪ ಅವನ ಯೋಚನೆ. ಅದಕ್ಕೆ ಹೇಳ್ತಾವನೆ ಆಯ್ತು ಅಲೆಯ ಆಕಾಶವಾಣಿಲಿ ಒಂದು ಮಾತು ಯಾಕೆ ನಿಲ್ತು, ಅದಕ್ಕೆ ಏನೇನು ಕರಾಮತ್ತು ಮಾಡಿದ್ರು ಅಂತೇಳಿ ಪೇಪರ್ ಅವರು ನನ್ನ ಸಂದರ್ಶನ ಮಾಡಿ ಬರೆದವ್ರೆ, ಜೊತೆಗೆ ಒಂದು ಮೂರ್ ನಾಲ್ಕು ಫೋಟೋ ಹಾಕವ್ರು. ಹೌದಾ? ಒಳ್ಳೇದಾತು ಬಿಡಿ, ಅದೇನಾತು ನೀವೇ ಹಂಗನ್ಬಿಡಿ, ಎಷ್ಟಾಗ್ಲಿ ನಾವ್ ಎಬ್ಬೆಟ್ಟ ಪ್ರಭುಗಳಲ್ವಾ, ಎಲ್ಲಿ ಕಲ್ತೀವಿ ಅಮರ? ನಾನ್ ತಿಳಿದೆ ಏನೇನೋ ಅಂದ್ಬಿಟ್ಟೆ, ಕ್ಷಮಿಸಿ. ನಿಂಗೆ ಹೇಳ್ತಾವನೆ ನೋಡಯ್ಯ ಕೇಳ್ಕ, ಎಲ್ಲ ಒಂದಲ್ಲ ಒಂದಿನ ಸಾಯರ ಕಣಯ್ಯ, ನಾವೇನ್ ಗೂಟ ಬಡ್ಕೊಂಡು ಇರ್ತೀವ? ಇಷ್ಟು ಮನುಷ್ಯ ಎಲ್ಲರೂ ತಿಳ್ಕೊಬಿಟ್ರೆ ಕೆಲಸ ಸಲೀಸ್. ಕೆಲವರಿಗೆ ಭಾರಿ ಹೆಸರಾಯ್ತು ಅನ್ನು ಅಂಥವ್ರನ್ನ ಆಡಿ ಹೊಗಳಿ ಪ್ರಶಸ್ತಿಗಳು ನೀಡಿ ಅಡ್ರೆಸ್ಸೇ ಇಲ್ದಂಗೆ ಮಾಡಿಬಿಡ್ತಾರೆ. ಇನ್ನು ಕೆಲವರು ಏನು ಇವನ್ ಹೆಂಗೆ ಬೆಳೀತಾವನಲ್ಲ, ಬಂದು ಬಂದವ್ರಲ್ಲ ಇವನು ಕೇಳ್ತಾರಲ್ಲ, ಇವನು ಕೈ ಕುಲುಕ್ತಾರಲ್ಲ, ಬಲಬಲೆ ಅಂತಾರಲ್ಲ, ಅದರಿಂದ ಇವನ ದನೀನೇ ಇಚಕಾಕ್ಬಿಟ್ಟ ಅಂತಂದ್ರೆ ಮುಗಿದಾಯ್ತು ಕತೆ ಅಂತ ಯೋಚನೆ ಮಾಡೋದು ಇನ್ನೊಂತಾರ. ಅರ್ಥ ಆಯ್ತು ಬಿಡ್ರಿ, ನಿಮ್ ದನಿ ಆಕಾಶವಾಣಿಯಾಗೆ ಇಚಕಾಕ್ದವನು ಯಾರು? ನಿಮ್ ಕತ್ನೆ ಇಚಕಾಕ್ ಬಂದೆ ಅವನು, ಥೂ ಅವನ ಮನೆ ಹಾಳಾಗ ಹೋಗ, ಅವನ ಎಕ್ಕೂಟ್ ಹೋಗ, ಅವನ ನಾಲ್ಕು ಬಿದ್ದೋಗ, ಅವನ ವಂಶ ನಿರ್ವಂಸ ಆಗೋಗ, ಅವನ ಬದವಾಡ ಹೋಗ ಬಂದೋಗ, ಅವನ ವಾಪಸ್ ಬಂದು ಶಾಪ ಸುತ್ತಕೊಂಡು ಹೋಗ. ಯಾವ ಚಿನ್ನೇರಿ ಚಿನ್ನೇರಿ ಚಿನ್ನೇರಿ, ನನ್ನ ಮ್ಯಾಕ್ ಕೈ ಮಾಡಿ ಯಾವನನ್ನ ಬದುಕೋದುಂಟ? ಕನ್ನಡಿಗರ ಕೈಯನ್ನು ಕಳ್ಳೆಪುರಿ ತಿಂತಿರ್ತದ. ಈರಣ್ಣನ ಮ್ಯಾಕ್ ಕೈ ಮಾಡ್ದ ಅಂದ್ರೆ ನಮ್ಮ ಜನವೇ ಇಲ್ಲ ಅನ್ನೋ ಸ್ಥಿತಿ ಮಾಡ್ಬಿಟ್ಟಾರು. ಕತ್ತಿ ಇಚ್ಕೋದು ಅಂದ್ರೆ ನಾ ಹೇಳೋದು ನಿಜವಾಗ್ಲೂ ಕತ್ತಿ ಇಚಿಕೆ ಸಾಯಿಸೋದಲ್ಲ. ಇವನ ದನಿ ಆಕಾಶವಾಣಿಲಿ ಬರ್ತಿದ್ರೆ ತಾನೇ ಜನ ಇವನ್ನ ಬಹಳವಾಗಿ ಇಷ್ಟಪಡೋದು. ಅದರಿಂದ ಇವನ ದನಿನೇ ಪಾರದಾತದ ಹೂವು ಇಚಕದಂಗೆ ಇಚಕಾಕ್ಬಿಡೋಣ, ಆಕಾಶವಾಣಿಲಿ ದನಿ ಬರಲಿಲ್ಲ ಅಂತಂದ್ರೆ ಮನುಷ್ಯ ಸತ್ತ ಅಂತ ಲೆಕ್ಕ ಅಂತ ಭಾರಿ ಮಸರತ್ತೆ ಮಾಡಿದ್ರು, ಕಸರತ್ತೆ ಮಾಡುದು. ಅದ್ಯಾರು ಸ್ವಾಮಿ, ಅವನು ಕನ್ನಡ ನಾಡಿನಾಗೆ ಕನ್ನಡ ಕಲಾವಿದನ ಬಾಯಿಗೆ ಬೀಗ ಹಾಕೋ ಪ್ರಯತ್ನ ಮಾಡಿದವನು. ಹೇಳ್ತೀನಿ, ಕನ್ನಡ ನಾಡಿನಾಗೆ ಕನ್ನಡದ ಒಂದು ತುಳಿಯ ಕಾಲೆತ್ತಾನೆ ಯಾವನು, ಅವನೊಬ್ಬ ಕನ್ನಡೇ ತರ. ಹೆಸರು? ಹೆಸರು ಯಾಕಪ್ಪ? ನಿನಗೆ ಹೆಸರು ಬೇಕೇ ಬೇಕು ಅಂದ್ರೆ ಕಡ್ಡಿ ಅಂತ ಮಡಿಕ. ಮುಂಚೆನೆ ಗೊತ್ತಾಗಿದ್ರೆ ಪೋರ್ಕೆ ಕಡ್ಡಿ ಮುರ್ದಂಗ್ ಮುರ್ದ ಹಾಕ್ಬಿಡವೆ. ಸಾಂತಂ ಪಾಪ ಮಂಗನಕಾಗದು. ಆಕಾಶವಾಣಿ ಅನ್ನೋದು ಎಷ್ಟೇ ಆಗಲಿ ಅದು ದೊಡ್ಡ ಸಂಸ್ಥೆ, ಅದು ಒಂಥರ ಗಂಧದ ಕಡ್ಡಿ ಇದ್ದಂಗೆ. ಆದ್ರೆ ಕೆಲವದಪ್ಪ ಅಲ್ಲಿ ಸೇರ್ಕೊಂಡು ಆಫೀಸರ್ಗಳು ಅಹಾಹಾ ಇದೇನು ನಮ್ಮಪ್ಪನ ಮನೆ ಆಸ್ತಿ ಅನ್ಕೊಂಡು ಎಗರಾಡೋದು ಕುಣದಾಡೋದು ನೋಡಿದ್ರೆ ನೆಗ ಬರ್ತದೆ. ಈ ಜನ್ಮದಾಗೆ ಆಫೀಸರ್ಗಳು ಹಿಂಗ್ ಮಾಡುವಂಥ ಜನಗಳು ಊದ್ ಕಡ್ಡಿ ಅಲ್ಲ, ಬೆಂಕಿ ಕಡ್ಡಿ ಅಲ್ಲ, ಪೊರಕೆ ಕಡ್ಡಿ ಕೂಡ ಆಗಕ್ಕಾಗಕ್ಕಿಲ್ಲ. ಈಗ ಹೇಳಿ ಹೇಳಿ ಆ ಕಿತಾಪತಿ ಮಾಡಿರೋ ಕಡ್ಡಿ ಕತೆ. ಅದು ತಿಳ್ಕೋಬೇಕಾದ್ರೆ ನಾನು ಕೊನೆಯ ದಿನ ಓದಿದ ಕಡೇ ಒಂದು ಮಾತು ಈಗ ಪುನಃ ನೆಪ್ ಮಾಡ್ಕೋಬೇಕು. ಹಾ ಚೆನ್ನೇರಿ, ಹಂಗಿದ್ರೆ ಹೆಂಗೂ ನಂಗೆ ಕೇಳಿಲ್ಲ ಅಂದಿದ್ದೆ. ನೀನು ಕೇಳಿಲ್ಲ ಅಲ್ಲಿ ಕಣಪ್ಪ, ಕೇಳ್ಕೊಳ್ಳಿ ಹಂಗಾರೆ. ಕೇಳ್ಕೊಳ್ಳೋದು ಅಂದರೆ ಆರಬೇಕು, ಹಿಂದಕ್ಕೆ ಆರಬೇಕು, ರೆಕ್ಕೆ ಕಟ್ಕೊಂಡು ಆರಬೇಕು. ಯಾವತ್ತಿಗೆ? 1987 August 30 ಸೋಮವಾರ ಬೆಳಗ್ಗೆ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:15. ಎ.ಎಸ್. ಮೂರ್ತಿಯವರಿಂದ ಒಂದು ಮಾತು. ನನ್ನ ಪ್ರೀತಿಯ ಕೇಳುಗ, ಇಷ್ಟು ದಿನದ ನಿನ್ನ ಒಲವು ನನ್ನ ಹೃದಯವನ್ನು ತುಂಬಿದೆ. ನಿನ್ನ ಬದುಕಿನ ಅನೇಕ ಮಜಲುಗಳಲ್ಲಿ ನನ್ನನ್ನು ಸೇರಿಸಿಕೊಂಡು ಬಿಟ್ಟೆ. ನೀನು ನನ್ನಲ್ಲಿ ಇರಿಸಿದ್ದ ನಂಬಿಕೆ, ನಿನ್ನ ನೋವೆಲ್ಲ ನನ್ನ ಧ್ವನಿಯಲ್ಲಿ ಬಿಂಬಿಸಲು ಅವಕಾಶ ಕಲ್ಪಿಸಿತ್ತು. ಪ್ರತಿನಿತ್ಯದ 5 ನಿಮಿಷಗಳಲ್ಲಿ ನಿನ್ನ ಅಸಂಖ್ಯಾತ ಕಷ್ಟಗಳಿಗೆ ಸುಖಗಳಿಗೆ ನಾನು ಅಕ್ಷರ ಕೂಡಿಸಲು ಪ್ರಯತ್ನಿಸಿದ್ದೆ. ಫಲಾಫಲಗಳು ಎಂದು ಪೂರ್ಣವಾಗಿ ಬಿಡುವುದಿಲ್ಲ, ಅಪೂರ್ಣತೆಯಲ್ಲೇ ಪೂರ್ಣತೆಯ ಹಾದಿ. ಸುಖ ಶಾಂತಿಯ ಗಾಂಧಿ ನುಡಿದ ರಾಮರಾಜ್ಯ ನಮ್ಮ ಪಾಲಿಗೆ ದಕ್ಕಲಿಲ್ಲವೆಂಬ ನೋವು ಸಮಾಜದ ಬವಣೆಗಳು. ಎಲ್ಲಕ್ಕೂ ಅಧಿಕಾರ ವರ್ಗವೇ ಬೆನ್ನಿಗಿರಬೇಕೆಂದಿಲ್ಲ. ನಮ್ಮನ್ನು ನಾವೇ ನಮ್ಮ ಅಂತಃಸಾಕ್ಷಿಗೆ ನೆರೆಹೊರೆಗೆ ಸಕಾಲಿಕವಾಗಿ ಸ್ಪಂದಿಸುತ್ತಾ ಏನು ಆಗುತ್ತಿದೆ, ಏನು ಆಗಬೇಕಿತ್ತು, ಏನಿದ್ದರೆ ಚೆನ್ನಿತ್ತು ಎಂದು ಆಲೋಚಿಸಲು ಹೊರಟವು. ನನ್ನ ಈ ಪ್ರಯತ್ನದಲ್ಲಿ ನೀವು ಬೆಂಗಾವಲಿಗೆ ಬಂದಿರಿ. ನೀವು ಹೇಳಿದ ಎಲ್ಲ ನೋವು ಸಂಕಷ್ಟಗಳು ಸಮಸ್ಯೆಗಳು ನನ್ನ ಒಂದು ಮಾತಿನ ಅವಧಿಯಲ್ಲಿ ತುಂಬಿಕೊಡಲಾಗದ ಅಸಹಾಯಕತೆ ನನ್ನನ್ನು ಕಾಡುತ್ತಲೇ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೆನಪಾಗುವ ಕೆಲವು ಅಂಶಗಳನ್ನು ಇಲ್ಲಿ ಹೇಳುತ್ತೇನೆ. ಭುಜ ತಟ್ಟಿ ತಲೆ ಸವರಿ ಬಲೆ ಹುಡುಗ, ನಿನಪ್ಪ ಧೈರ್ಯಶಾಲಿ, ನಿನಗೊಬ್ಬನಿಗೆ ಇದು ಸಾಧ್ಯ, ಅದೆಷ್ಟು ಸರಳವಾಗಿ ದೊಡ್ಡ ಮಾತು ಹೇಳುತ್ತಿ, ಇದು ಸಮೂಹ ಮಾಧ್ಯಮ ಮಾಡಬೇಕಾದ ಕೆಲಸ ಎಂದವರು
ನನ್ನ ನಿಮ್ಮ ಪ್ರೀತಿಯ ಹಿರಿಯಣ್ಣ ಮಾಸ್ತಿ. ಆಯ್ತುಂಟ, ಎಷ್ಟು ಮಾತೆಲ್ಲ ಹೇಳ್ತಿ, ಅದೆಲ್ಲಿದೆಯಾ ನಿನಗೆ ಈ ಶಕ್ತಿ? ಎಂದವರು ರಾಶಿ. ನಿನ್ನೆಲ್ಲ ಮಾತು ಅರ್ಥಪೂರ್ಣವಾಗಿರುತ್ತೆ, ನಿನ್ನ ಧ್ವನಿ ನನಗೆ ಪ್ರಿಯ, ನಿಜವಾದ ಕೆಲಸ ಮಾಡುತ್ತಿರುವ ಗಟ್ಟಿಗ ನೀನು. ಎಂದವರು ಕುವೆಂಪು. ಇದಕ್ಕಿಂತ ಬೇರೆ ಸಮಾಜದ ಕೆಲಸ ಉಂಟೆ? ಎಂದವರು ಶ್ರೀರಂಗ. ಡಿ ವಿ ಜಿ ಅವರ ಸೋದರ, ಇದು ನಿಜವಾದ ಕೆಲಸ. ಈ ಹುಡುಗನ ಕೈಲಿ ಸರಿಯಾದ ಕೆಲಸ ತೆಗಿತಿದ್ದೀರಿ, ಮುಂದುವರಿಸಿ ಅಂತ ಬರೆದರು. ನೀವು ಏನೆಲ್ಲ ಹುಡುಕಿ ಹೇಳಿ ನನ್ನ ತಬ್ಬಿಬ್ಬು ಮಾಡಿ ಕೈ ತುಂಬ ಕೆಲಸ ಕೊಟ್ಬಿಟ್ರಿ, ಪ್ರಚಂಡರು ಮಾರಾಯರೆ ಅಂದರು ಅಂದು ಪೊಲೀಸ್ ಇಲಾಖೆಯಲ್ಲಿದ್ದ ರಾಮಾನುಜಂ. ಅಧ್ಯಾಪಕ ವರ್ಗ, ರಂಗಭೂಮಿಯ ಜನ, ಕಾರ್ಮಿಕರು, ರೈತರು, ನೇಕಾರರು, ಕನ್ನಡಾಭಿಮಾನಿಗಳು, ದಲಿತ ವರ್ಗ, ಈ ಒಂದು ಮಾತಿಗೆ ಕಿವಿಯಾಯಿತು. ಎದುರಿಗೆ ಸಿಕ್ಕಾಗ ಫಿರ್ಯಾದಿಗಳನ್ನು ಸಲ್ಲಿಸಿದ ಹಾಗೆ ಸಮಸ್ಯೆಗಳನ್ನಿಟ್ಟರು. ನನ್ನ ಕಕ್ಷೆಗೆ ಬಂದವರೆಲ್ಲ ಬಡ ಜನ, ಅವರಿಗೆ ನನ್ನಿಂದ, ನನ್ನ ಮಾತಿನಿಂದ ಒಂದೇ ಒಂದು ಕ್ಷಣ ನೆಮ್ಮದಿ ಸಿಕ್ಕಿದ್ದರೂ ಜನ್ಮ ಸಾರ್ಥಕ ಎಂದುಕೊಳ್ಳುತ್ತೇನೆ. ಬದುಕಿನಲ್ಲಿ ಮನುಷ್ಯ ಬಯಸುವುದು ಜನತೆಯ ಪ್ರೇಮವನ್ನು. ಭ್ರಷ್ಟತೆಯನ್ನು ಬೆದಕಿ ನಡುಗಿಸಿದ್ದೇನೆ ನಿಜ, ಅದರ ಹಿಂದೆ ಬಡ ಜನತೆಯ ಬಗೆಗಿನ ಪ್ರೇಮ ಇತ್ತು. ನಿಮ್ಮ ಮನಸ್ಸಿಗೆ ಕೊರಳಿಗೆ ದನಿಯಾಗಲು ಹಲವರ ಕಟಕಿಯನ್ನು, ಅಸೂಯೆಯನ್ನು, ದಬ್ಬಾಳಿಕೆಯನ್ನು ನುಂಗಿಕೊಂಡೆ. ನಾನು ದೈವವನ್ನು ನಂಬಲಿಲ್ಲ. ನನ್ನೆದುರು ನನ್ನ ಹಾಗೆ ಬದುಕುವ ಬಡ ಜನತೆಯಲ್ಲಿ ದೈವವನ್ನು ಕಂಡೆ. ಅವರ ಸಲುವಾಗಿ ನುಡಿದ ಮಾತಿನಲ್ಲಿ ಹಿತ ಕಂಡೆ, ಸಾರ್ಥಕ್ಯ ಕಂಡೆ. ಇಂಥ ಒಂದು ಕಾರ್ಯಕ್ರಮ ಸ್ತುತ್ಯಾರ್ಹ ಎಂದರು ಶ್ರೀಮತಿ ವರಲಕ್ಷ್ಮಿ ಗುಂಡೂರಾವ್. ನೇರವಾಗಿ ಇಲ್ಲಿ ಅನ್ಯಾಯ ಇದೆ ಎಂದರೆ ಒಪ್ಪಿ, ಕಂಡಿರದಿದ್ದರೆ ಅರಿತು ಸರಿಪಡಿಸಲು ಪ್ರಯತ್ನಿಸುವ ಸರ್ಕಾರವು ಮುಂದೆ ನಮ್ಮೆದುರಿದೆ. ಅಲ್ಲಿ ಹೃದಯವೂ ಇದೆ ಅನಿಸಿದೆ ಹಲವು ಬಾರಿ ನನ್ನ ಕಾರ್ಯಕ್ರಮಕ್ಕೆ ಬಂದ ಪ್ರತಿಕ್ರಿಯೆಯಿಂದ. ಎಲ್ಲ ಒಳಿತಿಗೂ ಒಂದು ಕೊನೆ ಇದೆ. ಸಿಹಿಯ ಅರ್ಥ ಕಹಿಯ ಸವಿ ಕಂಡವನಿಗೆ ವಿದಿತ. ಇರಲಿ ಗೆಳೆಯರೆ, ನೀವು ನಾವು ಎಂದೂ ಒಂದೇ. ನಿಮಗಾಗಿ ಏನಾದರೂ ಮಾಡುತ್ತಿರುತ್ತೇನೆ. ಹೇಗಾದರೂ ನಿಮ್ಮ ಅಳಲಿಗೆ ಅಹವಾಲಿಗೆ ನನ್ನೆದಾದ ಮಿತಿಯಲ್ಲಿ ಕೊರಳಾಗುತ್ತೇನೆ. ಒಳಿತಿಗೆಲ್ಲ ಒಂದು ಅಂತ್ಯವಿದೆ ಅಂದ ಹಾಗೆ ಅದು ಮತ್ತಾವುದಕ್ಕೋ ಆದಿಯೂ ಆದೀತೆಂಬ ಆಶಾಭಾವನೆಯಿಂದ ಮುಗಿಸಬೇಕೆನ್ನುವವನು ನಾನು. ನನ್ನ ಈ ವೃತ್ತಿ ಮಾಧ್ಯಮದ ಉದ್ದಕ್ಕೂ ನಿರಂತರವಾಗಿ ಇದನ್ನೇ ಸಾಧಿಸಿ ಸಾಧಿಸಿಕೊಂಡು ಬಂದಿದ್ದೇನೆ. ಓ ಗೆಳೆಯ, ಕೇಳುಗ, ನನ್ನ ಪ್ರೀತಿಯ ಒಡೆಯನು ನೀನೆ, ನಾನೆಂದು ನಿನ್ನ ಭೃತ್ಯನೇ. ಪ್ರಿಯವಾಗಿದ್ದನ್ನು, ಬೇಕೆನಿಸಿದ್ದನ್ನು ನನ್ನ ಬಳಿ ಹೇಳಲು ನೀನೆಂದು ಸ್ವತಂತ್ರ. ನಿನ್ನ ಸ್ವಾತಂತ್ರ್ಯ ಎಂದೂ ಹರಣವಾಗದ್ದು ಆಗಕೂಡದು. ನೀನು ನನ್ನವನು, ನಿನಗಾಗಿ ನಾನು. ನಿನಗೆ ಕೊನೆಯ ನಮಸ್ಕಾರ. ಇನ್ನು ಬರಲೇ? ನಮಸ್ಕಾರ. ನಮಸ್ಕಾರ ಬಂಧು. ಈವರೆಗೂ ಎಸ್ ಮೂರ್ತಿಯವರಿಂದ ಒಂದು ಮಾತು ಕೇಳಿದ್ದೀರಿ. ಆಫೀಸರ್ನೆಲ್ಲ ಬೈದು ಬಿಟ್ಟಿದ್ರು, ಹಂಗೆ ಹಿಂಗೆ ಅಂತೆಲ್ಲ ಬರೆದು ಬಿಟ್ಟಿದ್ರು ಒಂದ್ ದೊಡ್ಡ ಪೇಪರ್ನಾಗ. ಏನದೆ ತಪ್ಪಿದ್ರಾಗೆ? ಏನದೆ ತಪ್ಪಿದ್ರಾಗೆ ಅಂತ ಅನ್ಬಿಟ್ಟು ವಿಚಾರಣೆ ಮಾಡಕ್ ಮುಂಚೆ ನಾನು ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನೇ ಕೇಳ್ಬಿಡ್ತೀನಿ. ಈಗ ಹೌದು, ಈಗ ಹೇಳ್ಬಿಡ್ರಿ. ಈ ಒಂದು ಮಾತು ಕಾರ್ಯಕ್ರಮ ಅದಲ್ಲ, ಇದನ್ನ ಮಾಡ್ತಿದ್ದವ್ರು ಯಾರು ಹೇಳಯ್ಯ? ನೀನು ನೀವೇಯ ಎಸ್ ಮೂರ್ತಿಗಳಿಂದ ಒಂದು ಮಾತು ಅಂತ ಹೇಳ್ತಾರಲ್ಲ. ಹೌದು, ಒಂದು ಮಾತಿನಾಗ ಏನೇನು ಬತ್ತು? ಆ ಗೋಕಾಕ್ ಚಳಿವಳಿ ವಿಷಯ ಬತ್ತು, ಕನ್ನಡ ಪ್ರೇಮದ ಬಗ್ಗೆ ಬತ್ತು, ಡಾಕ್ಟರ್ ರಾಜಕುಮಾರ್ನ ಚಾಮುಂಡೇಶ್ವರಿ ಸ್ಟುಡಿಯೋದಾಗಿ ನೋಡಿ ಮಾತಾಡಿದ ಕತೆ ಹೇಳಿದ್ನ ಇಲ್ವಾ? ಆಮೇಲೆ ಬೀದಿ ಬಾವಿಯಾಗಿ ಮಗು ಸತ್ತು ಬಿದ್ದಾಗ ಕಾರ್ಪೊರೇಷನ್ಗೊಂದು ಬಹಿರಂಗ ಪತ್ರ ಬರೆದಿದ್ನೋ ಇಲ್ವೋ? ಕೊಳಗೇರಿ ಜನಗಳು ಏನಂತಾರೆ ಅನ್ನೋ ವಿಷಯ ಎಲ್ಲ ಒಂದು ಮಾತಿನಲ್ಲಿ ಹೇಳ್ತಿದ್ನಲ್ಲ, ಅದೆಲ್ಲ ಹೇಳ್ತಿದ್ದಾನೆ ಯಾವನು? ನೀನಯ್ಯ ಅದನ್ನ ಕೇಳೋದು ಏನ್ ಬಂತು ಅಲ್ಲ, ಮೈಕಿಗೆ ಮುತ್ಕೊಟ್ರೆ ಅದೆಲ್ಲ ಗುಟ್ಟಾಗಿರ್ತದ? ಅಷ್ಟು ತಿಳ್ಕೊಬೇಡವಾ. 1981 ನವೆಂಬರ್ 1 ತಾರೀಕು ರಾಜ್ಯೋತ್ಸವ ದಿನ ಶುರುವಾದ ಒಂದು ಮಾತು ಒಂದೂವರೆ ವರ್ಷ ಪ್ರತಿ ದಿನ 5 ಮಾತಾಡ್ತಾ ಇದ್ನಲ್ಲ, ಏನಾಗ ಮಾತಾಡ್ತಾ ಇದ್ದೆ? ಆಕಾಶವಾಣಿ ಪ್ರತಿನಿಧಿಯಾಗೆ. ಈ ನಾವು ನಮ್ಮವರನಾಗೆ ವರ್ಷಗಟ್ಟಲೆ ಪ್ರಶ್ನೆ ಗುತ್ತಲ ಹೇಳ್ಕೊಂಡು ಬರ್ತಿದ್ನೋ ಇಲ್ವೋ? ಆ ಕಾರ್ಯಕ್ರಮ ಹೆಂಗ್ ಶುರುವಾಗೋದು? ಸೋತ್ರ ಬಾಂಧವರಿಗೆ ಸೂರ್ಯವರ ಸವಿನಯ ವಂದನೆಗಳು. ಅದೇನಾಗದಾಗ ಹೇಳ್ತಿ, ಬಲ 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 ಬಲಗಿನಿ. ಹಂಗಂದ್ಬಿಟ್ಟು ಊರೂರು ಬೀದಿ ಬೀದಿ ಗಲ್ಲಿ ಅಲ್ಲಿ ಗಲ್ಲಿ ಎಲ್ಲರಿಗಿಂತ ಹೆಸರುಗಳು ಹೇಳ್ತಿದ್ನ ಇಲ್ವೋ? ಇಲ್ಲ ಅಂದವ್ರು ಯಾರೋ ತಕ್ಕ ತಕ್ಕ ಅಂತ ಕುಣಿತಿದ್ವಲ್ಲ ನಮ್ಮ ಒಳ್ಳೆ ಐಕ್ಳು, ನನ್ನ ಹೆಸರು ಬತ್ತು, ನನ್ನ ಹೆಸರು ಬತ್ತು, ನನ್ನ ಹೆಸರು ಬತ್ತು ಅಂತ. ಆಯ್ತು, ಈಗ ಇನ್ನೊಂದು ಪ್ರಿಂಟ್ ನೀನೇ ಹೇಳು. ಸುವ್ವಿಯವರ ಸವಿನಯ ವಂದನೆಗಳು ಅಂತಿದ್ನೋ ಇಲ್ಲ? ಈ ಸುವ್ವಿ ಅಂತಂದ್ರೆ ಸುಹಾಸಿನಿ, ವಿ ಅಂದ್ರೆ ವಿಜಯ್. ಆ ವಿಜಯ್ ಯಾರಾಗಿದ್ದು? ನೀವೇಯ ಅಲ್ಲೂ ಆಕಾಶವಾಣಿ ಪ್ರತಿನಿಧಿಯಾಗಿ ಮಾತಾಡ್ಯಾರೆ. ಹೇಳ್ಬಿಟ ಇವನೇ ಸರಿ ಹೇಳ್ಬಿಟ. ಈ ಮಿಸ್ಟರ್ ಎಕ್ಸ್ ಆದಾಗ್ಲೂ ಮಾತಾಡ್ತಿದ್ದು ಮೂರ್ತಿನೇ, ಆದ್ರೆ ಬೇರೆ ಒಂದು ಪಾತ್ರವಾಗಲ್ವಾ ಮಾತಾಡ್ತಿದ್ದು? ಎಲ್ಲೇ ಮುಗಿ ಕೇಳಿದ್ರು ಗೊತ್ತಾಗ್ಬಿಡ್ತದಪ್ಪ, ಅದು ನೀನ್ ಮತ್ ಕೇಳ್ತೀಯಲ್ಲ ನೀನು. ಆಯ್ತು, ಇನ್ನು ಕೇಳ್ತೀನಿ ಆಮೇಕಿಂದ ಮಾತಾಡವ. ಇನ್ನು ಈರಣ್ಣ, ಈರಣ್ಣನ ಪಾತ್ರವನ್ನ ರೇಡಿಯೋ ಟೇಷನ್ ಆಗಿ ಹುಟ್ಟಾಕದವನು ಯಾವನು? ನೀನೇಯ. ನಾನು ಈರಣ್ಣ, ನಿನ್ ಚೆಲ್ಲಿ ಉರುಪ್ ಚಿಲ್ಲೇರಿ.
25 ವರ್ಷ ಆಕಾಶವಾಣಿಗೆ ಸೇವೆ ಮಾಡಿದ್ದಕ್ಕೆ ಒಂದು ಮಾತುನಾಗೆ ಸ್ವಂತ ತುತ್ತೂರಿ ಊದ್ಕೊಂಡ ಮನಗೋಗು ಅಂತ ಅಂದವರಲ್ಲ ಈಗ, ಇದು ಸರಿನಾ ತೆಪ್ಪ ಅಂತ ನೀನು ಹೇಳಬೇಕು, ಈ ಅಪ್ಪನು ಹೇಳಬೇಕು, ಊರ ಜನಗಳು ಹೇಳಬೇಕು. ಏನಿದೆ ತೆಪ್ಪದ್ರಾಗೆ, ದಿನ ಮಾತಾಡಿದ್ರೆ ಪ್ರಚಾರ ಆಗ್ತದೆ ಅನ್ನೋ ಹಂಗಿದ್ರೆ ಯಾಕೆ ಬಿಡ್ಬೇಕಾಗಿತ್ತು ಗಾಳಿ ಮೇಲೆ ಮುಂಚೆ ನಿಮ್ದೇನಿಯ, ಬೇಕಿದ್ರೆ ಅವರೇ ಮಾತಾಡ್ಬೇಕಾಯ್ತು. ಅಲ್ಲ ನೀನ್ ಹೇಳಿದಾಗ ಏನದೇ ತೆಪ್ಪು, ಯಾಕೆ ಮನಗೋಗು ಅಂದ್ರು? ಯಾಕೆ ಅಂದ್ರೆ ಇದೆ ವಿಷಯ ಮುಖ್ಯ ಪೇಂಟ್ ಇಷ್ಟು, ಮಾಸ್ತಿ, ರಾಸಿ, ಕುವೆಂಪು, ಶ್ರೀರಂಗ, ಡಿ ವಿ ಜಿ ಇಂಥ ಸಾಹಿತಿಗಳ ಹೆಸರನ್ನೆಲ್ಲ ನೀನ್ ರೇಡಿಯೋದಾಗ ಹೇಳ್ತೀಯಾ, ಹೋಗ ಮನೆಗೆ ಅಂದವ್ರೆ. ಇದೊಳ್ಳೆ ಕತೆ ಆಯ್ತಲ್ಲ, ಒಂದ್ ಮಾತ್ನಾಗೆ ಕಾಗಜ ಬರೆದವ್ರ ಹೆಸರುಗಳೆಲ್ಲ ಹೇಳ್ತಾ ಇದ್ದೆ, ಹಂಗೆ ಕನ್ನಡ ಕವಿಗಳ ಹೆಸರು, ನಾಟಕಕಾರ ಹೆಸರು ಹೇಳಿದ ತೆಪ್ಪು ಅನ್ನೋರು ಮೂರ್ಖರು. ಅಲ್ಲ ಸ್ವಾಮಿ, ಅಂತ ಹಿರೇಕರು ಒಂದ್ ಕಾರ್ಯಕ್ರಮ ಮೆಚ್ಕೊಂಡ್ರು ಅಂದ್ಮ್ಯಾಗೆ ಆಕಾಶವಾಣಿನು ಮೆಚ್ಕೊಂಡಂಗಲ್ವಾ? ಹೌದ್ ಕಣಪ್ಪ, ಇಂಥ ಸಿಂಪಲ್ ವಿಷಯ ನಿನಗ ಅರ್ಥ ಆಯ್ತದೆ, ಮಗಿಗೆ ಅರ್ಥ ಆಯ್ತದೆ, ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಹೇಳು? ಎಲ್ಲ ಸರಿ, ಸೋಮವಾರ ಬೆಳಿಗ್ಗೆ ಆ ಒಂದು ಮಾತು ರೇಡಿಯೋದಾಗ ಬಂದ ಮ್ಯಾಕ್ ಏನಾಯ್ತು? ಆ ವಿಷಯನೇ ಊರ ಜನಗಳೆಲ್ಲ ಏನಾಯ್ತು 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 ಅಂತಾರಲ್ಲ, ಏನಾಯ್ತು ಅಂತ ಹೇಳ್ಬಿಡ್ತೀನಿ. ನಂಗೆ ಸೋಮವಾರ ಸಂಜೆ 5 ಗಂಟೆ ಹೊತ್ತಿನಾಗೆ ಆಫೀಸಿಂದ ಒಂದೇ ಮೆಮೋ ಬತ್ತು, ಹ್ಞೂ ಹಿಡ್ಕ ಬಂದ್ರು. ಏನು ಒಂದೇ ಇನ್ನು ಮ್ಯಾಗೆ ಆಕಾಶವಾಣಿ ಮೈಕ್ ಮುಂದೆ ಹೋಗಕ್ ಮುಂಚೆ ಬರೆದಿದ್ಕೆಲ್ಲ ಆಫೀಸರ್ ಸೈನ್ ಹಾಕಿಸ್ಕೋಬೇಕು ಅಂತ. ನಾನೇನದು ಯಾರಾದರೂ ಏನು ಅನ್ನಂಗಿಲ್ಲ, ಒಂದು ಗೌರ್ಮೆಂಟ್ ಆಫೀಸ್ ನಾ ಕೆಲ್ಸಕ್ಕೆ ಸೇರಿದ ಮ್ಯಾಗ ರೂಲ್ಸು ಅಂದ ಮ್ಯಾಗ ರೂಲ್ಸು. ಆಯ್ತು ಸ್ವಾಮಿ, ಗೆಪ್ತಿ ಮಡಿಕಳ್ಳಿ ಗುರುವೇ ಅಂತ ಹೇಳಿದೆ ಅವ್ರಿಗೆ. 30ನೇ ತಾರೀಕು ಬೆಳಗ್ಗೆ ಒಂದು ಮಾತು ಇವತ್ತು ಗಾಳಿ ಮೇಲೆ ಹೋಗದೆ, ನೀವು ಸಾಯಂಕಾಲ ಬರ್ತಾ ಇದ್ದೀರಿ, 5 ಗಂಟೆ ಹೊತ್ತಿನಾಗ ನಾನು ಎದುರಿಗೆ ಬಂದು ನಿಲ್ತಾ ಇದ್ದೀರಿ, ಅದರಿಂದ ಈಗ ನಾನು ಇಲ್ಲಿ ಸೈನ್ ಹಾಕ್ತೀನಿ, ಇನ್ನು ಮ್ಯಾಗ ಬರೆದದ್ದಕ್ಕೆಲ್ಲ ಸೈನ್ ಹಾಕಿಸ್ಕತ್ತೀನಿ ಅಂತನ್ಬಿಟ್ಟು ಆ ಮೆಮೋ ಮ್ಯಾಗ ಬರೆದು ನನಗಿದು ಬಂದು ತಲುಪಿರೋದು 5 ಗಂಟೆನಾಗೆ ಅಂತ ಗುರುತಾಕದೆ. ಹೌದು, ಮತ್ತೆ 30 ಬೆಳಗ್ಗೆ ಹೊತ್ತಿಗೆ ನೀನು ಬರೆದು ಹೋದಾಗಿತ್ತು ಆಗೋಗಿತ್ತು. ಏನಿದ್ರು ಆಮ್ಯಾಕಿಂದ ಆಫೀಸರ್ ಸೈನ್ ಹಾಕಿಸ್ಕೊಬೇಕು. ಹೌದು, 1981ನೇ ಇಸ್ವಿಯಿಂದಾಗಿನೇ ಒಂದು ಮಾತಿಗೆ, ಅದಕ್ಕೂ ಮುಂಚಿನ ಮನೆ ಮಾತುಗಳು ಬೇಕಾದಷ್ಟು ಈರಣ್ಣನ ಕಥೆಗಳನ್ನ ಮಾಡಿದ್ನಲ್ಲ, ಅದಕ್ಕೆ ಯಾವತ್ತೂ ಯಾರೂ ಸೈನೇ ಆಗ್ತಿರ್ಲಿಲ್ಲ, ಯಾರು ನೋಡ್ತಾನೂ ಇರಲಿಲ್ಲ. ಮೆಮೋ ಕೊಟ್ಟಮ್ಯಾಗೆ ಏನು ಮಾಡಿದ್ರು? ಏನು ಮಾಡಿದ್ರು? ನನ್ನ ಈ ಒಂದು ಮಾತನ್ನು ಇದ್ದುದ್ದು ಇಲ್ಲದ್ದು ಸೇರಿಸಿ ದರಿದ್ರವಾಗಿ ಇಂಗ್ಲೀಷಿಗೆ ಅನುವಾದ ಮಾಡಿಸೋದು ಹೆಂಗೆ ಅಂತ ಒದ್ದಾಟ ಸುರು. ಯಾಕಂದರೆ ಡೆಲ್ಲಿಗೆ ಹೋಗ್ಬೇಕಲ್ಲ, ಮನೆಗೆ ಕಳಿಸಬೇಕಲ್ಲ, ಅದಕ್ಕೆ ಯಾರು ಲಾಯಕ್ಕು ಅಂತ ಒಂದು ದುರ್ಬೀನ್ ತೊಗೊಂಡು ಅವ್ರನ್ನ ಇವ್ರನ್ನ ಎಲ್ಲ ಹುಡುಕಿದ್ರು ಹುಡುಕಿದ್ರು ಹುಡುಕಿದ್ರು. ಆಗ ಕೊನೆಗೆ ಸಿಕ್ಕೋನು ತೆವಲಿ ತೆವಲಿ ತೆವಲಿ. ಆ ಯಪ್ಪನಿಗೋ ಯಾವ ಲೇಖಕರ ಬಗ್ಗೆನೂ ಗೌರವ ಇಲ್ಲ. ಅವನ ಲೆಕ್ಕದಾಗೆ ನಾಟಕಕಾರರು ಅಂದರೆ ಈ ಪ್ರಪಂಚದಾಗ ಇಬ್ಬರೇ, ಒಬ್ಬ ಭಾಸ ಇನ್ನೊಬ್ಬ ಕುಮಾರ ಆಭಾಸ ಅಂದರೆ ಇವನೇ. ಆ ಯಪ್ಪನು ನನ್ನ ಒಂದು ಮಾತು ನಾವು ಚುಚ್ಚಾಗಿ ಇಂಗ್ಲೀಷ್ಗೆ ಅನುವಾದ ಮಾಡ್ದ 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 ಚಿನ್ನೇರೇ, ನಾನು ಬರೆದಿರೋದೇ ಒಂದು, ಅವನಿಗೆ ಹಾಕಿರೋದೇ ಒಂದು, ನಾನು ಯಾವುದೋ ಒಂದು ಹೆಸರು ಹಾಕಿದ್ರೆ ಅವ್ರದ್ದು ಕುಲ ಗೋತ್ರ ಎಲ್ಲ ಹಾಕ್ಬಿಟ್ಟ ಅದ್ರಾಗೆ, ಅದೆಲ್ಲ ಹಾಕಿ ಇಂಗ್ಲೀಷ್ಗೆ ಅನುವಾದ ಮಾಡಿ ಓದ್ದವ್ರು ಅಲ್ಲೇ ಇಷ್ಟೊಂದು ಕುಲ ಗೋತ್ರ ಹೇಳಲ್ಲ ಹೇಳೋರ ಅನ್ಕೋಬೇಕು. ಡೆಲ್ಲಿ ಅವ್ರಿಗೆ ಏನು ಗೊತ್ತಾಯ್ತದೆ ಪಾಪ? ಹೇ, ಇಂಗ್ಲೀಷ್ನಲ್ಲಿ ಬರೆದದ್ದೆಲ್ಲ ಏನು ವಾಕ್ಯ ಅಲ್ವಾ? ಹೌದಾ, ಹಿಂಗೆಲ್ಲ ಹೇಳ್ಬಿಟ್ನಾ, ಮಾಸ್ತಿಯವ್ರು ಯಾರು ಏನು ಎತ್ತ ಅಂತ ಕುಲಗೋತ್ರ ಎಲ್ಲ ಹೇಳೋವನ, ಶ್ರೀರಂಗರ ಕತೆ ಎಲ್ಲ ಹೇಳೋವನ, ಓಹೋ ಅಂತಂದು ಬೇಗ ಅವನ ಮನೆಗೆ ಕಳಿಸಿ ಅಂತನ್ಬಿಟ್ಟು ಕಡ್ಡಿಯಿಂದ ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು, ಕಡೆಗೆ ಟೆಲಿಗ್ರಾಮ್ ಸಸ್ಪೆನ್ಸನ್ ಅಂತ ಬಂದ್ಬಿಡ್ತು ಒಂದಿನ ಇದ್ಕಿದ್ದಂಗೆ. ಅಲ್ಲ ಇಷ್ಟೆಲ್ಲ ನಡೆದ್ರು ನೀನ್ ನನಗೆ ಯಾಕೆ ಇದನ್ನೆಲ್ಲ ಹೇಳಿರ್ನಿಲ್ಲ? ಏನು ಹೇಳಿ ಚಿನ್ನೇರಿ, ಯಾವಾಗ್ಲೂ ಹೇಳೋದಕ್ಕೂ ಕೇಳೋದಕ್ಕೂ ಒಂದು ಸಮಯ ಅದೇ. ಅದಕ್ಕೆ ನಿಂದೇನ್ ತಪ್ಪು ಅಂತಾರೆ? ಆ ತೆಪ್ಪು ಕಂಡಿಡಿಯಾಕೆ 1 ವರ್ಷ ತಿನಕಿದ್ರು ತಿನಕಿದ್ರು ತಿನಕಿದ್ರು, ಯಪ್ಪ 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 ನಾ ಬಿಡ್ತೀನ ಕೋಲ್ಟ್ಗೋದೆ, ಅಲ್ಲಿ ಗೋಗರ್ಕ ಬಂದ್ಬಿಟ್ರು. ಆಗ ಯಾರು ಜಡ್ಜ್ ಇದ್ದಾರೋ ಗೊತ್ತಿತ್ತಲ್ಲ, ನಿಂಗೆ ಒಂದಪ್ಪ ತೋರಿಸಿದ್ನಲ್ಲ ರಾಮಾಜಿ ಹೋಯ್ ಸುಲೋ ಅಂದ್ಬಿಟ್ಟು ಜಡ್ಜು. ಅಯ್ಯೋ ಯಪ್ಪೋ ಕೆಟ್ಟೋಯ್ತು ಕೆಲಸ, ಇವ್ರ ತಾ ಹೋದ್ರೆ ಎಲ್ಲಿ ಈರಣ್ಣ ಪರ ಆಗಿಬಿಡ್ತು ಕೇಸು ಅಂತಂದ್ಬಿಟ್ಟು ತಕ್ಷಣ ಓಡಿ ಬಂದು ಕೈ ಮುಕ್ಕೊಂಡು ಗಡಗಡ ನಡುಗ್ತಾ ನಾವು ನಾವೇ ವಿಚಾರಣೆ ಮಾಡ್ತೀವಿ, ಡೆಲ್ಲಿನಾಗ ಆಫೀಸರು ಇರಲಿಲ್ಲ ಅದಕ್ಕೆ 1 ವರ್ಷ ಆದರೂ ಏನು ತಪ್ಪು ಮಾಡವನೇ ಅಂತ ಹೇಳೋಕ್ಕಾಗಿರಲಿಲ್ಲ, ಈಗ ಮಾಡ್ತೀವಿ ಇಂಥ ತೆಪ್ಪು ಅಂತ ಚಾರ್ಜ್ ಶೀಟ್ ಹಾಕೋಕ್ಕೆ ನಿಮ್ಗೆ 1 ವರ್ಷ ಬೇಕೇನಾಯೋ ಅಂತ ಜಡ್ಜುಗಳಂದ್ರೆ ಏನೋ ಉತ್ತರ ಹೇಳಿ ಬಿಡ್ರಿ ಅಂತ ಬಿಡಿಸ್ಕೊಂಡ್ರು. ಹಂಗಾರೆ ಆಮ್ಯಾಗ ಬತ್ತು ಅನ್ನೋ ಆ ಚಾರ್ಜ್ ಶೀಟ್. ಹಾ ಹಾ, ಅದರಾಗೆ ಮುಖ್ಯ ಪೀಂಟ್ ಏನು ಇಟ್ಕೊಂಡ್ರು ಅವರು ಅಂದರೆ 30ನೇ ತಾರೀಕು ಒಂದು ಮಾತು ಗಾಳಿ ಮ್ಯಾಗ ಹೋಯ್ತಲ್ಲ, ಈ ಒಂದು ಮಾತಿಗೆ ಮೂರ್ತಿ ಆಫೀಸರ್ ಸೈನ್ ಹಾಕಿಸ್ಕೊಳ್ಳಿಲ್ಲ, ಅದರಿಂದ ಅವನು ವಾದ ದೋಡಿಸು ಅನ್ನೋ ಪೀಂಟ್ ಮಾಡ್ಕೊಂಡ್ರು. ಏ ಅಲ್ಲ, ಏನು ತಲೆ ಇಲ್ಲದ ಮಾತಾಡ್ತೀಯ ನೀನು? ಅಲ್ಲ
ನಿನಗೆ ಸೈನ್ ಹಾಕಿಸ್ಕೊಂಡು ಓದ್ಬೇಕು ಅನ್ನೋ ಮೆಮೋ ಕೊಟ್ಟಿದ್ದೇ 30ನೇ ತಾರೀಕು ಸಾಯಂಕಾಲ ಅಲ್ವಾ? ಹೇ ಹೌದು, ಆ ಪ್ರಕಾರವಾಗಾದ್ರೆ ಎಡವಟ್ಟಾಯ್ತದೆ ಅಂತ ಅವ್ರು ಇನ್ನೂ ಒಂದು ಬುದ್ಧಿವಂತಿಕೆ ಮಾಡಿದ್ರು. ಏನ್ ಮಾಡಿದ್ರು, 30ನೇ ತಾರೀಕಿನ ಕಾಜಿಕೊಂದ್ ಮೇಲೆ ತಾನೆ ನಾನು ಬರೆದಿದ್ದು, ನನಗೆ ಬಂದಿರೋದೇ ಸಾಯಂಕಾಲ ಅಂದ್ರೆ ಬೆಳಗ್ಗೆ ಗಾಳಿ ಮೇಲೆ ಹೋಗ್ಬಿಟ್ಟದೆ ವಿಷಯ. ಈಗ ಕೊಟ್ಟಿದ್ರೆ ಇನ್ನು ಮುಂದೆ ಸೈನ್ ಹಾಕಿಸ್ಕತ್ತೀನಿ ಇನ್ನಲ್ಲ. ಅದಕ್ಕೇನ್ ಮಾಡಿದ್ರು ಅವರು, ಇರ್ಲಿ ಇದಕ್ಕೊಂದು ಪ್ಲಾನ್ ಮಾಡವ ಅಂದ್ಬಿಟ್ಟು 30ನೇ ತಾರೀಕು ನಾನು ಸೈನ್ ಹಾಕಿದ್ನಲ್ಲ ಕಾಜಿಗ, ಆ ಕಾಜಿಗ ತೆಗೆದು ಕಸದ ಬಿಟ್ಟು ಎಸೆದು ಬಿಟ್ರು. ಕಸದ ಬಿಟ್ಟು ಎಸೆದು ಬಿಟ್ಟು ಇನ್ನೊಂದು ಕಾಜಿಗ ತಗೊಂಡ್ರು, ಮೆಮೋ ಟೈಪ್ ಮಾಡಿದ್ರು, ಅಲ್ಲಿ ನನ್ನ ಸೈನ್ ಅವರೇ ಮಾಡಾಕ್ಬಿಟ್ರು, ಫೋರ್ಜರಿ ಮಾಡಾಕ್ಬಿಟ್ರು. ಏನಾಯ್ತು, 27ನೇ ತಾರೀಕಿಗೆ ಆ ಕಾಜಿಗ ಇಟ್ಟರು. ಅಂದರೆ 27ನೇ ತಾರೀಕು ಮೂರ್ತಿ ಸೈನ್ ಹಾಕವನೇ, 30ನೇ ತಾರೀಕು ತೋರಿಸ್ಲಿಲ್ಲ ಅಂತ ಹೇಳೋದಕ್ಕೊಂದು ಪಿಂಟು ಅಂತಂದ್ಬಿಟ್ಟು ಫೋರ್ಜರಿ ಮಾಡಿದ್ರು. ಅನ್ಯಾಯ, ಮೋಸ, ದಗಲ್ಬಾಜಿ, ಫೋರ್ಜರಿ ಕೇಸು. ಫೋರ್ಜರಿ ಅಂದರೆ ಕ್ರಿಮಿನಲ್ ಕೇಸು ಗುರುವೆ, ಕಂಬಿ ಅಣಸೋಂಗ್ ಮಾಡ್ಬಿಡ್ಬೋದು ಅವ್ರನ್ನೀಗ. ವಿಚಾರಣೆ ನಾಟಕ ಅದಕ್ಕೋಸ್ಕರ ಅವೇನು ಮಾಡಿದ್ರು, 3 ವರ್ಷ ಮಾಡಿದ್ರು. ಆ ಸೈನ್ ನಂದಲ್ಲ ಸ್ವಾಮಿ, ಎದುರಿಗೆ ಹೇಳಿವಿ ಆ ಸೈನ್ ನಂದಲ್ಲ, ಪರೀಕ್ಷೆ ಮಾಡಿಸ್ತೀವಿ, ಬೆಳ್ಳಕ್ಕೆ ಹಚ್ಚು, ತಜ್ಞರು ಯಾರವ್ರನ್ನ ಕರ್ಕೊಂಬಂದು ಮಾಡವ ಅಂತಂದರೆ ಆಗೋದಿಲ್ಲ, ನಾನೇ ಹೇಳ್ತೀನಿ ಅಂತಂದರು. ನಿಂದೇ ಸೈನ್ ಇದು ಅಂತಂದರು. ಒಂದು ಮಾತು ಕೇಳಿದವ್ರು ಲಕ್ಷಾಂತರ ಜನ, ಅವರೇ ಸಾಕ್ಷಿ ಬಂದು ಹೇಳ್ತೀನಿ ಅಂತಂದವ್ರೆ, ಅವ್ರನ್ನ ಬೇಕಾದ್ರೆ ಕರೆದು ಕೇಳಿಸ್ರಿ, ನೀವು ಇದೇನಿದೆ ಅನುವಾದ ಮಾಡಿಸಿರೋದು, ನಾನು ಹೇಳಿರೋದೇನು, ಇವ್ರು ಅನುವಾದ ಮಾಡಿರೋದೇನು ಅಂತಂದೆ. ಓಹೋ, ಅದಾಗಕ್ಕಿಲ್ಲ ಅಂದ್ಬಿಟ್ರು. ಈಗ ನಂದೊಂದು ಪೇಂಟ್ ಏನು ಅಲ್ಲ, ನೀನು ಮೈಕ್ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ ಆಫೀಸರ್ದು ಸೈನ್ ಆಗ್ಬೇಕಾಗಿತ್ತಲ್ವಾ? ಇಡದೆ ಈಗ ಸೈನ್ ಹಾಕದೆ ಹೋಗಿದ್ದು ಯಾರ ತಪ್ಪು ಅಂತ ನೀನ್ ಕೇಳ್ಬೇಕಾಗಿತ್ತು ವಿಚಾರಣೆ. ಅವನಿಗೇನೋ ಶಿಕ್ಷೆ ಇಲ್ವೋ, ಅವನೇನು ಡಿಸ್ಮಿಸ್ ಮಾಡೋಂಗಿಲ್ವಾ? ಆಫೀಸರು ಸರಿ ಹೇಳ್ದೆ, ನೀನು ಸೈನ್ ನಾನು ಹಾಕಿಸ್ಕೊಳ್ಳಿಲ್ಲ ಅನ್ನಂಗಿದ್ರೆ ಆಫೀಸರ್ ಸೈನ್ ಹಾಕದೋದ್ರೆ ಅವನು ತಾನೇ ತಪ್ಪು. ಹೌದು, ಆಫೀಸರ್ ಯಾರು? ಯಾರು? ಮಿಸ್ಟರ್ ದುಂಬಿ ಅನ್ಬಿಟ್ಟು. ದುಂಬಿ ಅಂದ್ರೆ ಈ ಕತೆ ಕೇಳಿದೆಯಲ್ಲ, ಈ ಮಹಾಭಾರತದ ಕತೆ ಎಲ್ಲ ಎಲ್ಲೋ ಬರ್ತದೆ, ಕರ್ಣ ಆ ತೊಡೆ ಕೊರಿತದಲ್ಲ ದುಂಬಿ, ಅದಕ್ಕೂ ಹೆಚ್ಚು ಕೊರಿತಾನೆ ಈ ಬಾಲ್ಟಿ. ಯಾರು ಹುಡುಗಿರು ಗಿಡಗಿರು ಸಿಕ್ಕಿದ್ರೆ ಮುಗಿದೋಯ್ತು, ಕೊರಿತಾನೆ ಕೊರಿತಾನೆ, ತಲೆ ತಲೆ ತಿಂದ್ಬಿಡ್ತಾನೆ. ನಿನ್ನೆ ನಾನು ನೋಡಿದ್ರೆ ಕತೆ ಗಾಚಾರ, ಅದಕ್ಕೆ ಒಂದಿನವ ಅಳದನ್ ಮನೆ ಕರ್ಕೊಂಬರ್ಲಿಲ್ಲ. ಅವನಿಗೋ ಗಡ 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 ನಡುಕ ಏನ್ ಹಿಂಗಾಯ್ಬಿಡುತ್ತೆ ಅಂತ ಎದರ್ಕೆ. ಅದಕ್ಕೆ ನಾನು ನೋಡಿದೆ ಓ ತೆಪ್ಪಾಯ್ತು ಅಂತ ಬರ್ಕೊಟ್ಬಿಟ್ಟ, ಬರೆಸ್ಕೊಬಿಟ್ಟ ಕಡ್ಡಿ. ಯಾಕೆ, ಮೂರ್ತಿ ನಮ್ಮ ಮನೆ ಅಡ್ರೆಸ್ ಹುಡುಕಂಬಂದು ಸೈನ್ ಹಾಕಿಸ್ಕೊಂಡು ಹೋಗ್ಲಿಲ್ಲ ಭಾನುವಾರ ಅಂತ ಅತ್ತೆಪ್ಪು. ಅದು ನೋಡಿ ಹೆಂಗದೆ ಬರ್ಕೊಟ್ಟ. ಆದರೂ ಇನ್ನೇನು ಗಾಚಾರ ಕಾದೋದೋ ಏನೋ ಎತ್ತ ಅಂಥೇಳಿ ಆ ದುಂಬಿನ ಸರಸರ ಅಂತ ಧಾರವಾಡಕ್ಕೆ ರೇಡಿಯೋ ಟೇಷನ್ನಾಗಿ ಪಾರ್ಸೆಲ್ ಮಾಡಿ ಕಳಿಸೋಬಿಟ್ರು ಕಡ್ಡಿ ಸಾಹೇಬರು. ಇದು ಸರಿ ಇಲ್ಲ ತೆಗಿ, ಈ ನ್ಯಾಯ ಸರಿ ಇಲ್ಲ ತೆಗಿ. ಅಲ್ಲ, ತೆಪ್ಪು ಅನ್ನೋದೇ ಆದರೆ ಅದಕ್ಕೆ ಆಫೀಸರ್ ಏನು ಗುಮಾಸ್ತ ಆದರೆ ಯಾರು ಏನು? ಕಾಲ್ವಿ ಹಂಗೆ ಚಿನ್ನ, ಹಣ ತಿಂದನ್ ತೆಪ್ಪಿಸ್ಕೊಂಡ, ಸಿಪ್ಪೆ ತಿಂದನ್ ಸಿಕ್ಕಾಕಂಡ ಅಂತಂದಂಗಲ್ವಾ? ಎಲ್ಲ ತೆಪ್ಪು ನಿನ್ನ ಮ್ಯಾಗೆ ಹಾಕಿ ಆಫೀಸರ್ ಬಿಟ್ಟು ಸರಿಯಾ? ನೀನೇ ಹೇಳು. ಅದು ಹೆಂಗ್ ಸರಿ? ನೀ ಅಂದ್ಬಿಟ್ರೆ ಒಪ್ಕೊಬಿಡ್ತಾರ ಯಾರಾದ್ರ? ಸರಿ ಹೆಂಗಾಯ್ತದೆ, ಆಫೀಸರ್ ಆದ್ಮ್ಯಾಕೆ ಅವನಿಗೇನು ಜವಾಬ್ದಾರಿ ಇಲ್ವಾ? ಸಂಬಳ ತಿನ್ನೋದಿಲ್ವಾ? ಹಾಂ, ವಿಚಾರಿಸ್ಬೇಕಿತ್ತು ಭಾನುವಾರ ಅಂತ ಅನ್ಬೋ, ಇದು ಮಧ್ಯ ಭಾನುವಾರ ಬತ್ತು ಅಂತ ಭಾನುವಾರ ಬಂದರೆ ಫೋನ್ ಮಾಡಬೇಕಿತ್ತು. ಸೈನ್ ಹಾಕಿಸ್ಕೊಂಡಿಲ್ಲ ಅಂತ ಅನ್ನೋದು ಗೊತ್ತಿದ ಮ್ಯಾಗೆ ಮೈಕ್ ಮುಂದೆ ಓದಬಾರ್ದು ಅನ್ನೋ ರೂಲ್ಸ್ ಇದ್ದ ಮ್ಯಾಕೆ ಆ ಒಂದು ಮಾತು ಸೋಮವಾರ ಬೆಳಗ್ಗೆ ಗಾಳಿ ಮೇಲೆ ಬಿಡಬೇಡಿ, ಅದರ ಬದಲು 2 ಚಿತ್ರಗೀತೆಗಳನ್ನು ಹಾಕಿಬಿಡಿ ಅಂತ ಫೋನ್ ಮಾಡಬೇಕಿತ್ತು. ಪ್ರಕಟಿಸಿದ ಕಾರ್ಯಕ್ರಮಕ್ಕೆ ಬದಲಾಗಿ ಅಂತ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ತಾರಲ್ಲ, ಅದು ಹೆಂಗಿದ್ರು ನಮ್ಮ ಸೋತೃಗಳಿಗೆ ಅಭ್ಯಾಸ ಆಗದೆ. ಇಂಥ ಕಾರ್ಯಕ್ರಮ ಅಂದರೆ ಆಕಾಶವಾಣಿಯಲ್ಲಿ ಪ್ರಕಟಿಸಿದ ಕಾರ್ಯಕ್ರಮಕ್ಕೆ ಬದಲಾಗಿ ಮಂತ್ರಿಗಳ ಭಾಷಣಕ್ಕೆ ಬದಲು ಇನ್ಯಾರದ್ದೋ ಬರುತ್ತೆ, ಮತ್ತೆ ಯಾರದ್ದೋ ಭಾಷಣಕ್ಕೆ ಮತ್ತೆ ಯಾವುದೋ ಬರುತ್ತೆ ಅನ್ನೋದು ಗೊತ್ತಿರೋದು. ಈ ಮನಸ ಆಫೀಸರು ಬೇಜವಾಬ್ದಾರಿಯಾಗಿ ಒತ್ತಿಸಿ ಆಮ್ಯಾಕೆ ತಪ್ಪಿಸ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಹೋಗ್ಬಿಡ್ತಾನಲ್ಲ, ಇಂಥ ಜಾತಿಯವರೇ ಅಲ್ಲಿ ತುಂಬ್ಕೊಂಬಿಟ್ರೆ ಕಷ್ಟ ಅಲ್ವಾ? ಇದು ಬಹಳ ಅನ್ವಯ ನನ್ನ ಮ್ಯಾಗೆ ಹಾಕದ, ಅವರ ತಪ್ಪಿನ ಪಟ್ಟಿವೇ ಅನ್ವಯ ತಗ. ಅವರು ಏನಾಕವ್ರೆ ಕೇಳ್ಕ, ಈಗ ಹೇಳ್ತೀನಿ, ಹೇಳಲಿಲ್ಲ 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 ಯಾವುದೋ ಮೊಯ್ನಿ ಸರಿಗೆ ಇಟ್ಕೊಂಡದಿ ಅಂತೇನೋ ಆಶಯ ಮಾಡ್ದಲ್ಲ ನೀನು, ನಿಂಗೆ ಹೇಳ್ತೀನಿ ಕೇಳ್ಕ. 15 ದಿನ ನಾನು ಅಟೆಂಡೆನ್ಸ್ ಹಾಕಿಲ್ಲ ಅಂತನ್ನೋದು ಒಂದು ಬಾರಿ ಪ್ರಿಂಟ್ ಹಾಕವ್ರೆ. 15 ದಿನ ಒಂದು ಮಾತು ಗಾಡಿ ಮೇಲೆ ಹೋಗ್ತಾನೆ ಇಲ್ವಾ? ನಾನು ಇದ್ದಷ್ಟು ದಿನ ವರ್ಷಗಟ್ಟಲೆ ಅದು ತೆಪ್ಪಿಲ್ದೆ ಒಂದು ದಿನವೂ ಇಲ್ಲದೆ ಹೆಂಗಿದ್ರು ಹೋಗೇ ಆಗದೆ. ಅಟೆಂಡೆನ್ಸ್ಗೆ ಸೈನ್ ಹಾಕಿಲ್ಲ ಅಂದ ಮ್ಯಾಕೆ ಸಂಬಳ ಹಿಡಿಬೇಕಿತ್ತೋ ಇಲ್ವೋ? ಅದೇಯಾ, ಸಂಬಳ ಯಾಕೆ ಕೊಟ್ರಂತೆ? ಅದೇಯಾ, ಯಾರೇ ಆಗಲಿ ಬೇಡ ಅನ್ನಿಸ್ದಾಗ ಕುಂತಿದ್ದು ತೆಪ್ಪೆ, ನಿಂತಿದ್ದು ತೆಪ್ಪೆ, ಉಸಿರಾಡೋದು ತೆಪ್ಪೆ, ಕೆಲಸ ಇಲ್ಲದ ಸಾಲಬಾಗ ಅದೇನು ಹಳೆ ಕಡತ ಹುಡುಕದ ಅಂತೇನೋ ಲೆಕ್ಕ ಹಾಕ್ತಾರಲ್ಲ, ಹಂಗೆ ಹುಡುಕಿ 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 ತೆಪ್ಪು ಹುಡುಕೋದು. ಓ ಏನವ್ರು ತೆಪ್ಪುಗಳು ಪೀಂಟ್ ಕೇಳ್ಕ. ಜನತಾ ಪಾರ್ಟಿಯವರು ಇದ್ದ ಮೀಟಿಂಗ್ನ ಹೋಗಿ ಇವನು ಮಾತಾಡ್ದ ಒಂದು ತೆಪ್ಪು,
ಸಿನಿಮಾದಾಗ ಮಾಡವನೆ ಎಳ್ಳನೇ ತಪ್ಪು. ಅಲ್ಲೆಲ್ಲ ನಿಂತವನೇ, ಇಲ್ಲೆಲ್ಲ ಕುಂತವನೇ, ಇಲ್ಲೆಲ್ಲ ಊಸದ, ಮತ್ತೆಲ್ಲ ಕ್ಷಮದ, ಪೇಪರ್ನವ್ರ ಜೊತೆ ಸ್ನೇಹ ಮಡಿಕೊಂಡವನೇ, ಬೀದಿ ನಾಟಕ ಆಡಕ್ಕೆ ಹೋಯ್ತಾನೆ ಅಂತ ಏನು ಒರೆಸಿದ್ರು 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 ಆರೋಪ ಓಡಿಸಾಕೆ. ನಾಟಕದ ವಿಷಯ ಮಾತಾಡ್ತಾ ಮುರುಳ್ ಸಿದ್ದಪ್ಪರ, ಬೀದಿ ನಾಟಕ ಶುರು ಮಾಡಿದ್ದೇ ನೀವು ಅಂತ ರೇಡಿಯೋದಾಗ ಹೇಳಿದ್ರು ಒಂದಪ್ಪ. ಅಷ್ಟೇನಾ? ಅದಷ್ಟೇ ಆದರೆ ಬೇರೆ ಕತೆ. ರೇಡಿಯೋ ಟೇಷನ್ನವರೇ ಅಪ್ಪ ಮಾರಾಯ, ಬೇರೆ ಊರಿಗೆ ಬೀದಿ ನಾಟಕ ಆಡಕ್ಕೆ ಹೋದಾಗ ಸಾಮಾನ್ಯ ಜನರ ಅಭಿಪ್ರಾಯಗಳು ಏನಿದ್ರೆ ತಕಬಾಕಂಡ್ಲಿ. 20 ಪಿಂಚಿನ ಕಾರ್ಯಕ್ರಮ ನಾವು ಬೇಕಾದಷ್ಟು ಮಾಡಬೇಕು. ನಾವು ಅದನ್ನು ಇಷ್ಟಿಷ್ಟು ಜಾಸ್ತಿ ಮಾಡುವು ಅಂತ ಮೇಲ್ ಮೇಲೆ ಕಳಿಸಿದ್ರೆ, ಡೆಲ್ಲಿಗೆ ಕಳಿಸಿದ್ರೆ ನಮಗೆ ಇಂಕ್ರಿಮೆಂಟ್ ಸಿಗ್ತದೆ, ನಿನ್ನ ಕಾರ್ಯಕ್ರಮ ನಮಗೆ ಇಂಕ್ರಿಮೆಂಟು ಅಂಥೇಳಿ ಅವರೇ ಆಫೀಸ್ನವರು ಏನೋ ಒಂದು ಟೇಪ್ ರೆಕಾರ್ಡ್ರ್ ಕೊಟ್ಟಿರಲಿಲ್ವಾ? ಏ ನಿಂದೇ ಒಂದು ಸರ್ತಿ ಹಾಡು ಕೂಡ ಆಡಿಸಿ ನಾನು ಅದನ್ನು ಹಾಕಿ ನಿನಗೆ ಕೇಳಿಸಿರಲಿಲ್ವಾ? ಹಾಂ, ಇದು ಕೊಟ್ಟಿದ್ದವರು. ಆವಾಗೆಲ್ಲ ಚೆಂದಾಕಿತ್ತು, ಊರಿಗೆ ಸುತ್ತಿದ್ದ ಆವಾಗ ನಾನು ತೆಪ್ಪಲ್ಲ, ಬೀದಿ ನಾಟಕ ಆಡಿ ತೆಪ್ಪಲ್ಲ, ಇದ್ದಕ್ಕಿದ್ದಂಗೆ ಈಗ ಇವ್ರಿಗಿದೆ ತಪ್ಪು ಅಂತ ಅನ್ನಿಸ್ಬಿಡ್ತಲ್ಲ. ಅಯ್ಯ ತೆಗ್ ತೆಗಿ, ತಪ್ಪು ಅಂತ ಹೇಳಿದ್ರು ನಂಬೋ ಹಂಗಿರ್ಬೇಕು. ತಪ್ಪು ಮಾಡಿದ್ರಲ್ವ ಅವರು ಕಂಡಿಡಿಯೋದು. ಒಂದಪ್ಪ ಕೇಳ್ಕ ಕತೆ ಇದೆ, ಹೆಂಗದೆ ದಲಿತ ಕವಿ ಸಿದ್ಧಲಿಂಗ ಏನಾರು ಗೊತ್ತಲ್ವ? ಎಕ್ಕಲಲ್ಲ ಒದಿರಲ್ಲ ಅಂತ ಸೊಗಸಾದ ಪದ್ಯ ಬರೆದಿಲ್ವ? ಆ ಪದ್ಯದ ವಿಚಾರ ಹೇಳಿದಾಗ, ಏಯ್ ಯಾವೋ ನಿಮ್ಮ ಸಿದ್ಧಲಿಂಗಯ್ಯ ಇವನ್ ನಿನ್ನ ಫ್ರೆಂಡೇ ಇರಬೇಕು, ಅವನಿಗೆ ಪಬ್ಲಿಸಿಟಿ ಕೊಟ್ಟಿಯ ತಕಾಮೇಮೋ ಅಂತಂದ್ರು. ಇದೇ ನಿಂಗಂದ್ಬಿಟ್ಟೆ, ನಮ್ಮನ್ನ ಗೊತ್ತಿರಲ್ಲ ಸಿದ್ಲಿಂಗ ಅವರು ದಾಡಿ ಬಿಟ್ಕೊಂಡು, ಅವನ ಹೆಸರು ಯಾರು ಗೊತ್ತಿಲ್ವಂತೆ. ಅಯ್ಯೋ ಒಳ್ಳೆ ಮಾತು ಹೇಳಿದೆ. ಕುವೆಂಪು ಅಂದ್ರೆ ಯಾರು ಅಂತ ಕೇಳೋರು ಆಕಾಶವಾಣಿಯ ಗೌರೆ, ಅದಪ್ಪ ನಮ್ಮ ಕನ್ನಡ ನಿಲಯದ ಹೆಚ್ಚುಗಾರಿಕೆ ಅಂದ್ರೆ ಅದು. ಅಲ್ಲ ಹಂಗಾರೆ ರೇಡಿಯೋಗಿರೋರು ಟಿವಿನಾಗಿರೋರು. ಏ ನೀನ್ ಇಂಗ್ಲಿಷ ಮಾತಾಡ್ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತೀರಿ, ಟಿವಿ ಅಲ್ಲ ಅದು, ಟಿವಿ ಟಿವಿ ಟಿವಿ. ಅದ್ರಾಗೆಲ್ಲ ಕೆಲಸ ಮಾಡೋರು ಸಿನಿಮಾದಾಗೆ ಏನು ಕೆಲಸ ಮಾಡೋಂಗಿಲ್ಲ ಅಂತ. ಯಾಕೆ ಮಾಡೋಂಗಿಲ್ಲ? ಈಗಲೂ ರೇಡಿಯೋದಾಗಿರೋರು, ಟೆಲಿವಿಷನ್ ಆಗಿರೋರು, ಈ ಹೆಸರುಗಳನ್ನು ಬದಲಾಯಿಸ್ಕೊಂಡು ಫೋಟೋ ಅದೇ ಹಾಕಿಸ್ಕೊಂಡು ಅದ್ರ ವಿಷಯ ಬರೆಸಿಕೊಂಡು ಸಿನಿಮಾ ನಟರಿಗೆ ದನಿ ಕೊಡ್ತಿಲ್ವಾ? ಪಾರ್ಟ್ಗಳು ಮಾಡ್ತಿಲ್ವಾ? ಕ್ಯಾಸೆಟ್ಗಳು ಬಿಡ್ತಿಲ್ವಾ? ದೇಶ ಇದೇ ಸಹ ಸುತ್ತಿ ಬರ್ತಿಲ್ವಾ? ಮತ್ತೆ ಈರಣ್ಣನ ಮೇಲೆ ಯಾಕಂತ ಕೊಣ್ಣು? ಅದು ಕತೆ ಹಿಂಗೆ, ನಿನಗೆಲ್ಲ ಹೇಳಬೇಕು, ಹೆಂಗಿದ್ರು ನಮ್ಮ ಜನಗಳಿಗೂ ಹೇಳಬೇಕು, ನಿಂಗೆ ಹೇಳ್ಬಿಡ್ತೀನಿ ತಕ. ನಾನಿ ಅಂತ ಅಂದ್ಬಿಟ್ಟು ಒಬ್ಬರು ಟೇಷನ್ ಎಡ್ಡು ಎಡ್ಡು ಎಡ್ಡು, ಅವರೇ ಒಂದು ಮಾತು ಶುರು ಮಾಡ್ಕೊಡ್ಲಿ ಅಂತ ಅಂದವರು. ಮಾಡಿದಾಗ ಬಲೆ 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 ಅಂತಂದವರು ಅವರೇಯ. ಆಮೇಕೆ ಏನಾಯ್ತು, ಆ ಜಾಗಕ್ಕೆ ಕಡ್ಡಿ ಅನ್ನೋರು ಬಂದರು. ಕಡ್ಡಿ ಇವರಿಬ್ಬರಿಗೂ ಕುರ್ಚಿ ಕಿತ್ತಾಟ ಶುರುವಾತು ಆತು ಆತು. ಇವರು ಒಂದು ಬೀಗ ಹಾಕೋಣ, ಅವರು ಒಂದು ಬೀಗ ಹಾಕೋಣ, ಆಕಾಶವಾಣಿಗೆ ಒಂದು ಎರಡು ಬೀಗ ಬಿದ್ದು ಎಲ್ಲ ಪೇಪರ್ ಆಗು ದೊಡ್ಡದಾಗಿ ಬಂದಿರಲಿಲ್ವಾ ಫ್ರಂಟ್ ಪೇಜ್ ಆಗಿ. ಈ ಕಡ್ಡಿ ಏನು ಅನ್ಕೊಬಿಟ್ಟ, ಆ ಜ್ಞಾನಿ ಕಡೆ ನಾನು ಅಂತ ಇವನ್ ಲೆಕ್ಕ. ಅದಕ್ಕೆ ಕತ್ತಿ ಮಸಿ ಹಾಕ ಶುರು. ಏನು ಮಸದಿದ್ದು ಮಸದಿದ್ದೆ ಮಸದಿದ್ದು ಮತ್ತೆ ಅದೇ ಆಫೀಸ್ನಾಗೆ ಒಬ್ಬ ಸಂಗೀತ ಕಲಾವಿದ ತಾನು ಎ ಗ್ರೇಡ್ ಆಫೀಸರ್ ಆಗಬೇಕು ಅಂತ ಇವನ್ ಎ ಮಾಡಿ ಅಂತ ತಾನೇ ಬರೆದ್ಬಿಟ್ಟು ಪ್ರೊಡ್ಯೂಸರ್ ಸೈನ್ ಹಾಕಿ ಡೆಲ್ಲಿ ಕಳಿಸ್ಬಿಟ್ಟ. ಇದಂಗೆ ಸಾಧ್ಯ ಅಂತ ಅಲ್ಲಿಂದ ಬಂತು ಗಾಬರಿ ಆಗ್ಬಿಡ್ತು ಪ್ರೊಡ್ಯೂಸರ್ಗೆ. ಅಯ್ಯೋ ಯೋ ಅಪ್ಪ ಅಪ್ಪ ಏನು ಹಿಂಗೆ ಬರೆದ್ಬಿಟ್ಟವ್ರೆ, ನಾನು ಖಂಡಿತ ಈ ಥರ ಸೈನ್ ಹಾಕಿಲ್ವೇ ಅಂದರು. ನೋಡಿದ್ರೆ ಈ ಆರ್ಟಿಸ್ಟ್ ತಲೆ ಕೆರ್ಕೊಂಬಂದು, ಎಕ್ಸಂಬಿಸ್ಬಿಡಿ, ಏನು ತಿಳ್ಕೊಬೇಡಿ, ಸಂಬಳ ಕಷ್ಟ, ಬದುಕು ಕಷ್ಟ, ಅದಕ್ಕೆ ನಾನೇ ಪೋರ್ಜರಿ ಮಾಡಿದೆ ನಿಮ್ದ ಅಂದ. ತಪ್ಪಾಯ್ತು ಅನ್ನೋ ಅಂದು ಒಂದು ಇಂಕ್ರಿಮೆಂಟ್ ಕಟ್ ಮಾಡಿದ್ರು, ಆಶೀರ್ವಾದ ಮಾಡಿದ್ರು ಆಯಾಗಿರು ಅಂತ. ಆಯಪ್ಪ ಇವತ್ತು ಅಲ್ಲೇ ಕೆಲಸ ಮಾಡ್ತಾವನೆ, ಈಗಲೂ ಅವನಲ್ಲೇ. ಇಂಥವು ಎಷ್ಟು ಬೇಕು? ಅಯ್ಯೋ ಈ ಆಫೀಸರ್ಗಳ ಪಾದ ತೊಳೆದು ನೀರು ಕುಡಿದ್ರೆ ಚೆಂದಾಕಿರುವಂಥ ಆಶೀರ್ವಾದ. ಕುವೆಂಪು, ಮಾಸ್ತಿ, ಶ್ರೀರಂಗ ಇಂಥ ಕವಿಗಳ ಹೆಸರು ಹೇಳಿದ್ರೆ ಹೋಗ್ ನನ್ನ ಮಗನೇ ಮನೆಗೆ ಅಂತ ಓಡಿಸುವಂಥ ಜನ. ಅಲ್ಲ ಆಕಾಶವಾಣಿ ಅಂತ ಜಾಗದಾಗೆ ಎಷ್ಟೊಂದು ಜನ ಕಲಾವಿದರುಗಳು, ಅವರೇ ಅವ್ರಿಗೇನು ಅನಿಸ್ಲಿಲ್ವೇ? ಅವರೆಲ್ಲ ಸುಮ್ಕಿದ್ರೆ ಕಲಾವಿದರ ಸಂಘ ಅಂತ ಒಂದು ಅದೇ ಅಲ್ಲಿ ಬಾಯಿ ಬಿಡಕಳಕೆ ಮಾತಾಡಿದ್ರೆ ಎಲ್ಲಿ ನಾವು ಸಸ್ಪೆಂಡ್ ಆಗಿಬಿಡ್ತೀವೋ ಅಂತ ಗಡ 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 ನಡುಗುವಂತ ಜನ. ಅಲ್ಲ ಕಾರ್ಯಕ್ರಮ ಕೇಳ್ತಿದ್ದ ದೊಡ್ಡ ಮನುಷ್ಯರುಗಳು ಯಾಕೆ ಸುಮ್ಮನಿದ್ರು? ಈ ವಿಷಯ ಮಾತಾಡಿದ್ರೆ ಎಲ್ಲಿ ನಮಗೆ ಬರೋ ಪ್ರೋಗ್ರಾಮ್ಗಳು ತಪ್ಪು ಹೋಯ್ತದೋ, ಬರೋ ಚಿಲ್ಲರೆ ಕಾಸುಗಳು ಹೋಯ್ತದೋ ಅಂತ ಅವ್ರಿಗೊಂಥರ ಭಯ. ಒಂದು ಮಾತು ನಾಗೆ ಕನ್ನಡದ ಕೆಲಸಕ್ಕೆ ಬರ್ರಿ ಮೆರವಣಿಗೆ ಅಂತಂದಾಗ, ಗೋಕಾಕ್ ಬರೆದಿ ಟೇಮ್ನಾಗ ಆ ವಿಷಯ ಕರೆ ಕೊಟ್ಟಾಗ, ಬಲೆ 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 ಅಂತಂದ ಕನ್ನಡದ ನಾಯಕಮಣಿ ನಮ್ಮ ಚಿದಾನಂದ ಮೂರ್ತಿಗಳು ಆಗ ತೆಪ್ಪಿಗಿದ್ರು. ಈಗ ಹಂಪಿಗೆ ನಡ್ಕೊಂಡು ಹೋಯ್ತೀನಿ ಅಂತ ಹೊಂಟವ್ರೆ. ಯಾಕೆ? ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ, ಇಲ್ಲದ್ರೆ ಯಾರು ಏನು ಮಾಡೋಕ್ಕಿಲ್ಲ. ಅಲ್ಲ ನಿಂಗೆ ಸಾಹಿತಿಗಳು, ವ್ಯಾಪಾರದವರು, ಪೇಪರ್ನವರು ಎಷ್ಟೊಂದು ಜನ ಗುರ್ತವ್ರೆ, ಏನು ಕತೆ? ಈಗಲೂ ಗುರ್ತಿಲ್ಲ ಅಂತ ನಾ ಎಲ್ಲಿ ಹೇಳ್ತಾ ಇವನಿ ಜನ. ಮೂರ್ತಿಯವ್ರಿಗಿನ್ನೂ ಅನುಮಾಯ ಆದರೆ ತೊಡೆ ತಟ್ಟಾವ ಅಂದರು ಸಾಮಣ್ಣವ್ರು. ಓ ನಮ್ಮ ತಾತಪ್ಪನವರು ಟಿ ಆರ್ ಸಾಮಣ್ಣವರು. ಏ ಅಲ್ಲ, ಈ ಕಾದ್ರಿ ಸಾಮಣ್ಣವ್ರು ಪೇಪರ್ನವರು. ಹ್ಞೂ ಅವ್ರು ನೋಡಿಲ್ಲ. ಹ್ಞೂ ಅವ್ರು ಅಂದರು ತಪ್ಪೇನಾದ್ರು ಸಾಬೀತು ಮಾಡೋಕ್ಕಾಗದೆ ಮನಗೋಗು ಅಂತಂದ ಮ್ಯಾಕು ಕೂಡ
ಸುಮ್ಕಿರೋದು ನೋಡಿದ್ರೆ ನನಗನ್ನಿಸ್ತದೆ ಅದೇನು ಕಾದ್ರಿಗಳ ಮಾತೋ ಇಲ್ಲ ಪಾದ್ರಿಗಳ ಮಾತೋ ಅಂತ ನನಗೆ ಅನುಮಾನ ಬರ್ತದೆ. ಸ್ವಾಮಿ, ಇನ್ನು ಯಾರ್ಯಾರಿಗೆ ಏನೇನು ಅಂದವ್ರೆ? ಅಂದವರೇ ಬೇಕಾದಷ್ಟು ಜನ ಅಂದವ್ರೆ. ಡಾಕ್ಟರ್ ಯು ಆರ್ ಅನಂತಮೂರ್ತಿಗಳು ಅಂದರು. ಯಾರಿಗೋ ಏನೋ ಎಲ್ಲೋ ಆದರೆ ಸೈನ್ ಹಾಕಿಸ್ಕೊಂಡು ಮೆರವಣಿಗೆ ಹೊರಡ ನಾವು ಜನಪರವಾಗಿದ್ದ ಒಂದು ದನಿನಕ್ಕಿ ತಾಕದಾಗ ಏನು ಮಾಡ್ದೋ ಹೇಳಿ ಯೋಚನೆ ಮಾಡಿ ಅಂತ ಒಂದು ಕೊಚ್ಚನ ಜನಕ್ಕೆ ಎಸೆದು ಬಿಟ್ಟು ಹಿಡ್ಕೊಳ್ಳಿ ಕ್ಯಾಚ ಅಂದು ಶೀದ ಹೊಂಟೋದ್ರು ಮೈಸೂರಿಗೆ. ಒಟ್ಟಿನಾಗೆ ಈಗ ಅವರಿಗೆ ನೀನು ಬ್ಯಾಡ ಅಂತ ಅವ್ರೆ. ಹಾಂ, ನಿನ್ನ ಕಾಂತರ ಆಗ್ತ ಕತೆ ಮುಗೀತು, ಮನಗೋಗು ಅಂತ ಹೇಳಿದ್ರೆ ಬೇರೆ ಮಾತು. 25 ವರ್ಷ ಸರ್ವಿಸ್ ಮಾಡಿದ್ದಕ್ಕೆ ಬಿಡೋವಾಗ 1000 ರೂಪಾಯಿ ಬರಬೇಕಲ್ಲ, ಅದಕ್ಕೆ ನನಗೆ ಈಗ ಹೆಂಗೆ ತೆಪ್ಸೋದು ಅಂತ ಈಗ ಲೆಕ್ಕ ಆಗ್ತಾ ಕುಂತ್ಕೊಂಡವ್ರಂತೆ. ಯಾವುದೇ ವರ್ಷದಾಗೆ ನೀನು LTC ಹೋಗಿದ್ದೆ, ಆವಾಗ ನೀನು ಹೋಗಿರಲಿಲ್ಲ ಅಂತ ಈಗ ನಾವು ವಿಚಾರಣೆ ನಾವೇ ಮಾಡ್ಕೊಂಡಿದ್ದೀವಿ. ಅದರದ್ದು ಒಂದು 2000 ರೂಪಾಯಿ ತಥಾ ಅಂತ ಈಗಿನ ನೋಟಿಸ್ ಕಳ್ಸವ್ರೆ. ಏನು ಬುದ್ಧಿ, ಆಫೀಸ್ನಾಗ ನಡೀತಿರೋದು ಹಿಂಗೆ ಅಂತ ಹೇಳಕ್ಕೆ ಒಬ್ಬನೂ ಇಲ್ವೇ? ಒಬ್ಬರೋ ಇಬ್ಬರೋ ಅವ್ರೇ ಅಂತ ಇಟ್ಕ. ಸಾಕ್ಸಿಗೆ ಬಂದವರೊಬ್ಬರು, ನಾನು ಒಂದು ಲೇಖನಕ್ಕೂ ವ್ಯಸೈನ ಹಾಕಿಸ್ಕೊಂಡೇ ಇಲ್ಲ, ಅಂಥ ರೂಲ್ಸೇ ಇಲ್ಲ, ಅಟೆಂಡೆನ್ಸ್ ಹಾಕಲೇಬೇಕು ಅಂತ ಎಲ್ಲಿ ಹೇಳದೆ ಇರೋದು ಒಂದೇ ಒಂದು ಸ್ಟುಡಿಯೋ, ಟೈಮ್ ಪ್ರಕಾರವಾಗಿ ಅಲ್ಲಿ ಮಾಡುವಂದ್ರೆ ಎಲ್ಲ ಆಯ್ತದೆ ಅಂತ ಏನೋ ಹೇಳೋರು ಹೇಳೋವ್ರೆ. ಸರಿ, ಈ ಮನೆ ಮಾತೀರಣ್ಣ ಏನು ತಪ್ಪು ಮಾಡಿದ್ನಂತೆ, ಅವನಿಗೆ ಯಾಕೆ ಐತ್ರಿ ಶಂಕು ಸ್ವರ್ಗ? ಬೇಡ ಅಂದಿರೋರು ಆಕಾಶವಾಣಿಯರ ಹೊರತು ಜನ ಅಲ್ವಲ್ಲ ಚಿನ್ನರಿ. ಯಾಕೀಗ ಪುನಃ ವಿಷಯ ಯಾತಕ್ಕೆ? ಒಟ್ಟಿನಾಗ ಒಂದು ಮಾತು ಹೋಯ್ತು, ಅದಕ್ಕೆ ಈರಣ್ಣದು ಬೇಡ. ಈಗ ಒಂದು ಕೆಲಸ ಮಾಡವ, ಬೀದಿ ನಾಟಕ ಮಾಡವ, ಬೊಂಬೆ ಆಡ್ಸವ, ಕ್ಯಾಸೆಟ್ನ ಕತೆ ಹೇಳವ. ಏನೋ ಬುಡಿ, ತುಂಬ ಅನ್ವಯ, ಒಂದು ಮಾತು ನಿಂತೋದ್ದು. ಹ್ಮ್, ನಂಗೆ ಈ ಸಾರ ಎಲ್ಲ ಗೊತ್ತಿಲ್ಲದೆ ಓದ್ಕೆ ಯಾವಳಿಂದೇನೋ ಹೋಯ್ತಾ ಇದೆಯಾ ಅಂದ್ಕೊಂಡು ಬಾಯಿಗೆ ಬಂದಂಗೆ ಓದ್ಬಿಟ್ನಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಒತ್ತಾರೆ ಹೋಯ್ತಿದ್ದೆ, ಸಂಜೆಗೆ ಬೊತ್ತಿದ್ದೆ, ಒತ್ತಾರಿಗೆ ಹೋಯ್ತಿದ್ದೆ, ಸಂಜೆಗೆ ಬೊತ್ತಿದ್ದೆ. ಇತ್ತಾಗ ನೋಡಿದ್ರೆ ಜನಗಳೆಲ್ಲ ಬಂದು ಮನೆ ತವೆ ಈರೋಣ್ಣವರು ಈರೋಣ್ಣವ್ರು ಇಲ್ವೆ ಈರೋಣ್ಣವ್ರು ಇಲ್ವೆ ಅಂತ ಕೇಳೋಕೆ ಶುರು ಮಾಡ್ಬೋದ್ರು. ನನಗೂ ತಲೆ ಕೆಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಶುರು ಹೊಚ್ಕೊಂಡೆ ತಲೆ ತಿನ್ನೋಕ್ಕೆ. ಇಷ್ಟೊಂದು ಮನಸ್ಸಿನಾಗ ನೋವಿಕ್ಕೊಂಡು ನೀನು ಒಬ್ಬನೇ ಕೊರಗ್ತಾ ಕುಂತ್ಬಿಟ್ಟಿದೆಯಲ್ಲ, ಇದು ಸರಿಯೋ? ಹಾಂ, ಈಗ ಹೇಳು, ಇನ್ನು ನಿನ್ನ ಮನಸ್ಸಾಗಿ ಏನೇನು ಅದೇ ನೋವು ಅನ್ನೋದು ನನಗೂ ಹೇಳು, ಸಮಾಜಕ್ಕೂ ಹೇಳು, ಎಲ್ಲರಿಗೂ ಹೇಳಿ ನಿನ್ನ ಮನಸ್ಸಿನ ನೋವು ನಾವು ಕಮ್ಮಿ ಮಾಡ್ಕೊ. ಹೇಳ್ತೀನಿ ಕೇಳು ಚಿನ್ನ. ಈ ಪ್ರಪಂಚದಾಗ ನಂಗೆ ನಿಜವಾದ ಸ್ನೇಹಿತರು ಯಾರು, ಕೋಟಾ ಸ್ನೇಹಿತರು ಯಾರು ಅಂತ ಗೊತ್ತಾದ್ದೇ ಸಸ್ಪೆಂಡ್ ಆದ್ಮ್ಯಾಕೆ. ಇನ್ಯಾರಿಗೂ ಹಿಂಗೆ ಅನ್ವಯ ಆಗಬಾರ್ದು ಅಂತ ನಾನು ಲಂಕೇಶ್ಗೆ ಹಿಂದೆ ಯಾರೋ ಹೊಡೆದ್ರು ಅಂತ ಭಾರಿ ಮೆರವಣಿಗೆ ತೆಗೆದಾರಲ್ವ ನಾವು, ನೀನು ಬಂದಿರಲಿಲ್ವ ಅವತ್ತು. ಲಂಕೇಶ್ಗೆ ಮಾತ್ರ ಅಲ್ಲ, ಯಾರಿಗೆ ಅನ್ಯಾಯ ಆದರೂ ಪ್ರತಿಭಟಿಸೋದು ಯಾವೆಲ್ಲರೂ ಕಲಿಬೇಕು. ಯಾವತ್ತು ಕಲಿತೀವಣ್ಣ ಅವತ್ತನ್ನ? ಸಿನಿಮಾ ನಾಟಕ ಚಂದ ಕದ ಅಂತ ಯಾರು ನೋಡ್ತಾರೆ? ಯಾರು ಪಾರ್ಟ್ ಮಾಡೋವ್ರೆ, ಯಾರು ಡೈರೆಕ್ಟ್ ಮಾಡೋವ್ರೆ ಅಂತ ನೋಡೋರು. ಏನು ಕೆಲಸ ಮಾಡಬೇಕಾದರೂ ಕಾಸೆಷ್ಟು ಬರ್ತದೆ ಅಂತ ಕಣ್ಣಾಗಿ ಕಣ್ಣಿಟ್ಟು ಲೆಕ್ಕ ಹಾಕೋರು. ಈ ಚಳುವಳಿಯಿಂದ ನಾನೆಷ್ಟು ಹೆಸರಾಯ್ತೀನಿ, ದುಡ್ಡು ಮಾಡ್ತೀನಿ ಅಂತ ಹುಡುಕೊಂಡು ಹೋಗೋರು. ಪೇಪರ್ ಕೈನಾಗಿದ್ದಾಗ ಬೇಕಾದಾಗ ಇರುವೆ ನಾನೇ ಮಾಡಿ, ಬೇಡಾದಾಗ ಆನೇನೆ ಇರುವೆ ಮಾಡೋ ಅಂತ ಪ್ರಭುತ್ರಿಗಳು. ಎಲ್ಲ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಜನಗಳು. ಇವೆಲ್ಲ ನೋಡಿದಾಗ ಎಲ್ಲರ ಮುಖವಾಡಗಳು ಕಳಚಿ ಬಿದ್ದವೆ. ಎಲ್ಲ ಮುಖವಿಲ್ಲದವರು, ನ್ಯಾಯಕ್ಕಾಗಿ ಹೋರಾಟ, ಅಭಿಪ್ರಾಯ ಸ್ವಾತಂತ್ರ್ಯ ಇರಬೇಕು ಅನ್ನೋ ಮಾತೆಲ್ಲ ಸಮಕಲ ನಾಣ್ಯಗಳಾಗ್ಬಿಟ್ಟವೆ. ಎಲ್ಲ ಅವಕಾಶವಾದಿಗಳು, ನಿಷ್ಠುರವಾಗಿ ಮಾತಾಡಿದ್ರೆ ತಳ್ಳತ್ತ ಅನ್ನೋರು, ಎದುರ ಬದರ ಸಿಕ್ಕಾಗ ಜಾರಿಕೆ ಮಾತಾಡೋರು. ಸಾಕಿವರ ಸಾವಾಸ. ನಾನಂತೂ ನನ್ನ ಕೊನೆಯ ದಿನದವರೆಗೆ ನ್ಯಾಯದ ಪರವಾಗಿ ನಿಂತ್ಕೋತೀನಿ. ನನ್ನ ದನಿ ಆಕಾಶದ ಎತ್ತರಕ್ಕೆ ಏರದೇ ಇರಬೋದು, ಪಿಸುಗುಟ್ಟಿ ಪಕ್ಕದವನಿಗೆ ಹೇಳಿದ್ರು ಸಾಕು. ರೇಡಿಯೋ ಟೆಲಿವಿಷನ್ನಾಗ ನಾನು ಬೇಡವಾದರೆ ಒಬ್ಬನೇ ನಿಂತು ಕೂಗಿ ಹೇಳ್ತೀನಿ, ಜನ ಕಿವಿ ಹಾಕ್ತಾರೆ. ಅವ್ರನ್ನ ತಲುಪಕ್ಕೆ ಅಭಿನಯಿಸ್ತೀನಿ, ಮಾತುಗಳನ್ನ ಬಳಸ್ತೀನಿ. ಹ್ಮ್, ಇಷ್ಟೆಲ್ಲ ಆಯ್ತು. ಈಗ ಈ ಕನ್ನಡ ಜನಗಳ ಬಗ್ಗೆ ನಿಂಗೆ ಏನು ಅನ್ನಿಸ್ತದೆ? ನಮ್ಮ ಜನಗಳು, ಕನ್ನಡ ಜನಗಳು ನಿಜ ಹೇಳಬೇಕು ಅಂದರೆ ಭಾಳ ಒಳ್ಳೆ ಜನ, ತುಂಬ ಪ್ರೀತಿ ಇರೋ ಜನ. ರೇಡಿಯೋದಲ್ಲಿ ದನಿ ಇಲ್ಲದೆ ಹೋದರೂ ಕ್ಯಾಸೆಟ್ ಆದರೂ ನಮ್ಮಲ್ಲಿ ಇದ್ದೇ ಇರಬೇಕು ಅಂತ ಹೇಳಿ ಕ್ಯಾಸೆಟ್ ಇದುವರೆಗೂ ಕೊಂಡ್ಕೋತಾ ಇರೋ ಜನ. ನಮ್ಮೂರಿಗೆ ಬರ್ರಿ, ಆಕಾಶವಾಣಿಯಲ್ಲಿ ಮೈಕ್ ಕಿತ್ಕೊಂಡ್ರೇನು ನಾವು ಕೊಡ್ತೀವೋ ಮೈಕ ಅಂತ ಹೇಳೋ ಜನ. ಆ ಹೊತ್ತು ನಾನು ಉಳಿಸಿದ್ದು ಆ ಜನದ ಪ್ರೀತಿಯೇ, ಇವತ್ತು ಉಳಿಸಿರೋದು ಆ ಪ್ರೀತಿಯೇ. ಅದಕ್ಕೆ ಈಗ ನಾ ಹೇಳೋದು ಏನು ಅಂದರೆ, ನಾವನ್ನೇವ ಸೇರ್ಕೊಂಡು ಒಂದು ಕಂಪ್ನಿ ಮಾಡವ, ಆಕಾಶವಾಣಿ ಈರಣ್ಣ ಮಿತ್ರ ಮಂಡಳಿ. ಅದ್ರಾಗೆ ನಾನು ಪಾಲ್ಟ್ ಮಾಡ್ತೀವಿ. ಅಪ್ಪೋ, ಏನಂದೆ ನೀನು ಪಾಲ್ಟು? ಏನು ಗಾಬರಿ ಆಗ್ಬಿಟ್ಟಲ್ಲ, ಯಾಕೆ ಹಿಂಗೆ ಗಾಬರಿ ಆಗ್ಬಿಡ್ತೀಯ? ಏನೇನು ನಾನು ಪಾಲ್ಟ್ ಮಾಡಬಾರ್ದಾ? ಪಾಲ್ಟ್ ಮಾಡೋದಾಗ ಏನು ತೆಪ್ಪು ಅದೇ ಅಂತೀನಿ. ಏನಂಥದ್ದು ತೆಪ್ಪಿಲ್ಲ ನೋಡು, ಈಟ್ ತಿಂದವರೆಗೂ ನೀನು ದುಡಿದು ತಂದು ಹಾಕಿ ನನ್ನ ಸಾಕ್ದೆ ಮಕ್ಕಳು ಮರಿನೂ ಸಾಕ್ತಾ ಇದ್ದೆ, ಈಗ ನಿನ್ನ ಕೈ ನಿಂತೋಯ್ತು, ಅದಕ್ಕೇನು ಮಾಡೋಕ್ಕಾಯ್ತದೆ? ಈಗಿಬ್ಬರು ಸಂಪಾದನೆ ಮಾಡವ,
ಎರಡೂ ಕೈ ಸೇರಿದ್ರೆ ಚಪ್ಪಾಳ. ಸರ್ಕಾರದವ್ರು ಅನ್ನ ಹಾಕ್ಲಿಲ್ಲ ಅಂತ ನಾವು ಉಪವಾಸ ಇದ್ದು ಬಿಡ್ತೀವಿ? ಖಂಡಿತವಾಗೂ ಇಲ್ಲ. ನಮಗೆ ಅನ್ನ ಹಾಕೋ ದನಿಗಳು ಈ ಜನಗಳು. ಈ ಜನಗಳು ಪ್ರೀತಿ ವಿಶ್ವಾಸ ಇದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಈಗ ಇನ್ನು ಮುಂದಕ್ಕೆ ನಾವು ಬಣ್ಣ ಹಾಕುವ, ಕುಣಿಯವ, ಕುಪ್ಪಳಿಸುವ, ಬೇಕಾದಂಗೆ ಮಾಡುವ, ಜನಗಳಿಗೆ ಒಪ್ಸ್ಬಿಡುವ. ಬಲೆ 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 ಚೆನ್ನೇರಿ ಬಲೆ ಉರುಪನಾಗ ಮಾತಾಡ್ಬಿಟ್ಟೆ ತಕ್ಕ. ಹಂಗಾರೆ ನೀನು ಇನ್ನ ಮ್ಯಾಗೆ ಟೇಜ್ ಮ್ಯಾಗ ನನ್ನ ಜೊತೆ ಬತ್ತಿ ಅಂತ ಆಯ್ತು. ಸರಿ ಮತ್ತ ಹಂಗಾರೆ ನಮ್ಮ ಗ್ರಾಮಾಂತರ ಜನಕ್ಕೆ ಹೆಂಗಿದ್ರು ಈರಣ್ಣ ಅಂದರೆ ಬಲು ಪ್ರಾಣ ತಕ. ಹೇಳವ ಅವ್ರಿಗೆ ಕರೀರಪ್ಪು, ಕಾಗದ ಬರೀರಪ್ಪು ಅಂದ್ಬಿಟ್ಟು ಆಕಾಶವಾಣಿಗೆ ಬೇಡವಾದ ಈ ನಿಮ್ಮ ಆಕಾಶವಾಣಿ ಈರಣ್ಣ ಮಿತ್ರ ಮಂಡಳಿ ನಿಮ್ಮದು, ಕರೆಸ್ಕಳ್ಳಿ, ನಿಮ್ಮೂರಿಗೆ ಉಳಿಸ್ಕಳ್ಳಿ ಅಂತ ಹೇಳೋದು ಇವಾಗಲೇ. ಕರ್ಸ್ಕಂಡು ಜನ ಕಾಪಿ ಅಂದರೆ ಏನು ಮಾಡ್ತಿ? ಹೇ ಮರ್ತೇ ಬಿಟ್ಟೆ ಅಂತಂದು ಮರಿದೆ ಕುಡಿತೀನಿ ಕಾಪಿಯ. ಇದುವರೆಗೆ ಲಹರಿ ಅರ್ಪಿಸಿದ ಕ್ಯಾಸೆಟ್ಗೆಂದೇ ರೂಪಿತವಾದ ಎ ಎಸ್ ಮೂರ್ತಿಯವರ ವಿಶೇಷ ನಾಟಕ ಒಂದು ಮಾತು ಕೊನೆಯಾದ ಕಥೆ ಕೇಳುತ್ತಿದ್ದೀರಿ. ಪಾತ್ರವಹಿಸಿದವರು ಎ ಎಸ್ ಮೂರ್ತಿ, ಚಿತ್ರನಟಿ ಉಮಾಶ್ರೀ, ಧ್ರುವಕುಮಾರ್, ದಿವ್ಯಪ್ರಸಾದ್, ಬಿ ಎಂ ಸುರೇಶ್, ಎ ಎಂ ಪ್ರಕಾಶ್ ಹಾಗೂ ಸುಧೀಂದ್ರ ಕುಲಕರ್ಣಿ.